ಮುಂದೆ ರಾಮ ಲಕ್ಷ್ಮಣ ಸೀತೆ ಮೂವರು ಚಿತ್ರಕೂಟ ಪರ್ವತದ ಸಮೀಪಕ್ಕೆ ಬರ್ತಾರೆ. ಅಲ್ಲಿ ವಜ್ರ ರೋಮ ಮುನಿಯ ಆಶೀರ್ವಾದವನ್ನು ಅವರು ಪಡಿತಾರೆ. ಅನಂತರ ಒಂದು ಎಲೆ ಮನೆಯನ್ನು ಕಟ್ಟಿಕೊಂಡು ಆ ತಪೋವನದಲ್ಲಿ ವಜ್ರರೋಮ ಮುನಿಯ ಆ ತಪೋವನದಲ್ಲಿಯೇ ತಮ್ಮ ಮುಂದಿನ ವನವಾಸದ ದಿವಸಗಳನ್ನು ಕಳೆಯಲು ಅವರು ನಿರ್ಧರಿಸುತ್ತಾರೆ. ಇದು ಒಂದು ರೀತಿಯಲ್ಲಿ ರಾಮಾಯಣದ ಅತ್ಯಂತ ಸುಂದರವಾದಂತಹ ಒಂದು ಭಾಗ. ಒಂದು ರೀತಿಯಲ್ಲಿ ರಾಮ ಲಕ್ಷ್ಮಣ ಸೀತೆ ಸಂತೋಷದಿಂದ ಕಳೆದ ಒಂದು ಪ್ರಶಾಂತವಾದ ವಾತಾವರಣ ಚಿತ್ರಕೂಟ ಪರ್ವತವಾಗಿತ್ತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ನೋಡ್ಕೊಂಡು ಹೋಗ್ತೇವೆ. ಈ ಭಾಗವನ್ನು ಸರಸ್ವತಿಯ ಸ್ತುತಿಯಿಂದ ಕವಿಗಳು ಪ್ರಾರಂಭ ಮಾಡ್ತಾರೆ. ஆத்மதந்திரியம் நுடிசென்ன ஹிருதயமம் நடசென்ன ஈ மகாகாவியமம் தாயே கந்தன கையனானுதே நடை பந்தே ஈ மகாகாவியமம் நடசூ ಕೊಲೆಯ ಕಥೆ ಬಗೆ ಸೆಳೆಯುವಂತೆ ರಾಮನ ಮನದ ಕಲೆಯ ಕಥೆ ತಾಂಬಗೆಗೊಳಿಪುದೇನು ಅಳಿವಗೆಯ ರುಚಿಯದಿ ನರಿಗೆ ನನ್ನ ಈ ಕೃತಿಯನು ಓದುವ ಆತ್ಮರ ದಾರಿದ್ರ್ಯಮಂ ಪರಿಹರಿಸಿ ಓ ಸರಸ್ವತಿಯೇ ನೆಲೆಸಲಿ ಅರಸಿಯಾಗಿ ಸರಸ್ವತಿಯೇ ನೆಲೆಸಲಿ ಅರಸಿಯಾಗಿ ಸಹೃದಯ ಸರಸಲಕ್ಷ್ಮೀ ಪ್ರತಿಯೊಬ್ಬ ಕಲಾವಿದನಿಗೂ ಸಾಹಿತಿಗೂ ಸಂಗೀತಗಾರನಿಗೂ ಅಧಿದೇವತೆ ವಾಣಿ, ಸರಸ್ವತಿ ಶಾರದೆ. ಇಲ್ಲಿ ಕವಿ ಒಂದು ಅಧ್ಯಾಯವನ್ನು ಮುಗಿಸಿ ಮತ್ತೊಂದು ಅಧ್ಯಾಯಕ್ಕೆ ಹೊರಟಾಗ, ಬರೆಯಲು ಕುಳಿತಾಗ ಆ ಸರಸ್ವತಿಯ ಸ್ತುತಿಯನ್ನು ಮಾಡ್ತಾರೆ. ನನ್ನ ಕೆಲಸ ನಿರ್ವಿಘ್ನವಾಗಿ ನೆರವೇರಲಿ, ನನ್ನ ಹೃದಯದಲ್ಲಿ ನೆಲೆಸಿ ಈ ಮಹಾಕಾವ್ಯವನ್ನು ಮುಂದಕ್ಕೆ ನಡೆಸಿಕೊಂಡು ಹೋಗು ಎನ್ನುವ ಪ್ರಾರ್ಥನೆಯೊಂದಿಗೆ ಕವಿ ಇಲ್ಲಿ ಸರಸ್ವತಿಯ ಸ್ತುತಿಯನ್ನು ಮಾಡ್ತಾರೆ. ಆಮೇಲೆ ಕೊಲೆಯ ಕಥೆ ಇದೆಯಲ್ಲ, ಅಹಿಂಸೆಯ ಕಥೆಯ ಒಂದು ರುಚಿ ಕೊಲೆಯಕ್ತಿಯಲ್ಲಿ ಬರೋದಿಲ್ಲ, ಹಿಂಸೆಯಕ್ತಿಯಲ್ಲಿ ಬರೋದಿಲ್ಲ. ಆದರೆ ಕೀಳು ಮನಸ್ಸಿನವರಿಗೆ ಕೊಲೆಯ ಕಥೆ, ಹಿಂಸೆಯ ಕಥೆ ಅದು ರುಚಿಸುವ ಹಾಗೆ, ಅದು ಅವರು ಇಷ್ಟಪಡುವ ಹಾಗೆ ರಾಮನ ಕಲೆಯ ಕಥೆಯನ್ನು, ಕೊಲೆ ಕಲೆ ಎರಡನ್ನ ತರ್ತಾರೆ ಇಲ್ಲಿ. ರಾಮನ ಕಲೆಯ ಕಥೆಯನ್ನು ಯಾರಿಷ್ಟಪಡ್ತಾರೆ? ಆದರೆ ನನ್ನ ಈ ಕಾವ್ಯದಲ್ಲಿ ಬರುವ ರಾಮನ ಕಥೆಯನ್ನು ಓದಿ ಕೇಳತಕ್ಕಂಥವರ ಆ ಹೃದಯದ ದಾರಿದ್ರ್ಯ ಅದು ಪರಿಹಾರವಾಗಲಿ, ಅವರ ಹೃದಯ ಪರಿಪಕ್ವವಾಗಲಿ, ಆ ದಾರಿದ್ರ್ಯವೆಲ್ಲ ಸೋರಿ ಹೋಗಿ ಅದು ಸಂಪೂರ್ಣವಾಗಲಿ. ಓ ಸರಸ್ವತಿಯೇ, ಅಲ್ಲಿ ಅರಸಿಯಾಗಿ ಸಹೃದಯ ಸರಸಲಕ್ಷ್ಮಿಯಾಗಿ ನೀನು ನೆಲೆಸು ಎಂಬುದಾಗಿ ಕವಿ ಸರಸ್ವತಿಯನ್ನು ಪ್ರಾರ್ಥಿಸಿದ್ದಾರೆ. ದತ್ತು ವೈಯನೊಯ್ಯನೆ ಕಣಿವೆಯಾಳಮಂ ಮೇಣಗಲಮಂ ಪಶ್ಚಿಮ ಶಿಖರಿ ಛಾಯೆ ಯಾಮಿನಿಯ ಸೀರೆಯಂಚಿನ ಸೆರಗು ಮುಸುಕಿದ ತಡವಿಯಂ ಚಿತ್ರಕೂಟದ್ರಿಯ ಗೂಡಿಗೋಡಿತು ಹಕ್ಕಿ ಹಕ್ಕೆಗೋಡಿತು ಮಿಗಂ ಮೌನವಾಂತು ದುನಗಂ ವಜ್ರರೋಮ ಮಹರ್ಷಿಯ ಧ್ಯಾನ ಗೌರವಕೆನಲ್ ಮುಚ್ಚಲ್ ಕೆ ಯೋಗೀಂದ್ರನು ಆ ಬಹಿರ್ನಯನೇಂದ್ರಿಯಂ ಬಿಚ್ಚುವಂದದೊಳ್ ಆತ್ಮದ ಅಕ್ಷಿಗಳ್ ಕೋಟಿ ಅನುಕೋಟಿ ಹಗಲ ಕಣ್ಣದು ಮುಚ್ಚಲು ಇರುಳ ಕಣ್ಣುಗಳರಳುವಲ್ ರಾಜಿಸಿದುವು ಅರಿಲ ಕಿಡಿಗಳ್ ಬಾನ್ಪಟದೊಳಿಣುಕಿ ಮಿಣುಕಿ ರಾಮ ಲಕ್ಷ್ಮಣ ಸೀತೆ ಈ ಒಂದು ಚಿತ್ರಕೂಟ ಪರ್ವತದ ಸಮೀಪಕ್ಕೆ ಬಂದಿದ್ದಾರೆ. ಸಾಯಂಕಾಲ ಆಗ್ತಾ ಇದೆ. ಕಣಿವೆ ಆಳವನ್ನು ಮತ್ತು ಅಗಲವನ್ನು ಅದನ್ನು ಈ ಒಂದು ಪಶ್ಚಿಮದ ಈ ಪರ್ವತದ ಒಂದು ನೆರಳು ಆಗಲೇ ಬಂದು ಒಯ್ಯನೊಯ್ಯನೊಯ್ಯನೆ ಅದು ತುಂಬಿದುದು. ನಿಧಾನವಾಗಿ ಅದು ನೆರಳೆಲ್ಲ ಆವರಿಸ್ಕೊಳ್ತಾ ಇದೆ. ಯಾಮಿನಿ ರಾತ್ರಿ ಎನ್ನುವ ಆ ಹೆಣ್ಣು ಮಗಳ ಸೀರೆಯ ಅಂಚು ಈ ಅಡವಿಯನ್ನೆಲ್ಲ ಮುಸುಕಿತು. ಆಗ ಚಿಕ್ಕ ಚಿಕ್ಕ ವಾಕ್ಯಗಳು ಎಷ್ಟು ಚೆನ್ನಾಗಿದೆ ನೋಡಿ. ವಜ್ರರೋಮ ಮಹರ್ಷಿಯ, ಅಲ್ಲಿ ವಾಸವಾಗಿರುವ ವಜ್ರರೋಮ ಮಹರ್ಷಿಯ ಧ್ಯಾನ ಗೌರವಕ್ಕೆ ಎನ್ನುವ ಹಾಗೆ ಹಕ್ಕಿಗಳು ಗೂಡಿಗೆ ಓಡಿದವು. ಮೃಗಗಳೆಲ್ಲ ತಮ್ಮ ತಮ್ಮ ಒಂದು ಗುಹೆಗಳಿಗೆ ಓಡಿ ಹೋದವು. ಆಮೇಲೆ ನಗಂ ಮೌನವಾಂತದ್ದು, ಇಡೀ ಬೆಟ್ಟ ಮೌನವಾಗಿ ಹೋಯಿತು, ಶಾಂತವಾಯಿತು ಎಲ್ಲ ಕಡೆನೂ. ಆಮೇಲೆ ಆ ಯೋಗೀಂದ್ರ ಆ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತುಕೊಂಡಾಗ ಹಗಲ ಕಣ್ಣು ಮುಚ್ಚಿದ ಹಾಗಾಯಿತು. ಅಂದರೆ ಅದು ಇಲ್ಲಿ ನೋಡಿ ಎಷ್ಟು ಸಂಕೇತ ಕೊಡ್ತಾ ಇದ್ದಾರೆ ಕವಿ. ಅಂದರೆ ಅವನು ಕಣ್ಣು ಮುಚ್ಚಿಕೊಂಡು ಧ್ಯಾನಕ್ಕೆ ಕುಳಿತುಕೊಂಡಿದ್ದು ಹಗಲಿನ ಕಣ್ಣು ಮುಚ್ಚಿದಂತಾಯಿತು. ನಿಜಕ್ಕೂ ಅದು ಹಗಲು ಮುಗಿತಾ ಇದೆ ಮತ್ತು ಈರುಳಲ್ಲಿ ಈ ಕಣ್ಣುಗಳು ಬಿಡ್ತಾ ಇದೆ. ಯಾವ ಕಣ್ಣುಗಳು ಬೀಳ್ತಾ ಇದ್ದಾವಪ್ಪ ಅಂತಂದರೆ ಬಾನ್ಪಟದಲ್ಲಿ ಈ ಅರಿಲ್ ನಕ್ಷತ್ರಗಳು ಇಣುಕಿ ಇಣುಕಿ ರಾರಾಜಿಸಿದವು. ಅವು ಒಳಗಣ್ಣು ತೆರೆದ ಹಾಗೆ, ಆದರೆ ಅವನು ಹೃದಯದ ಕಣ್ಣುಗಳು ತೆರೆದಿದ್ದಾವೆ ಅನ್ನುವ ಹಾಗೆ ನೂರಾರು ಕೋಟ್ಯಾನುಕೋಟಿ ಈ ನಕ್ಷತ್ರಗಳು ಮಿಣುಕಲು ಪ್ರಾರಂಭವಾಯಿತು. ಶಿಷ್ಯರನ್ ಅವರವರ ಪರ್ಣಕುಟಿಗಳಿಗೆ ಕಳುಹಿ ತನ್ನಾಶ್ರಮದ ಮುಂದೆ ಬಂಡೆಯ ನೇರ್ದು ಪದ್ಮಾಸನವನಿಕ್ಕಿ ಕುಳಿತು. ಆ ವಜ್ರರೋಮಂ ನೋಡುತ್ತಿರೆ ಕಣ್ಬೊಲದ ಕಂದರದ ಕಾಂತಾರ ವಿನ್ಯಾಸಮಂ ಕಂಡನು. ಒಂದಿ ಇದಿರೆಳ್ದ ಗಿರಿಶಿರದಿ ಸಂಜೆ ಬಾನ್ಗೆದುರಾಗಿ ಕೆತ್ತಿದೋಲ್ ಅಂತಿರ್ದ ಮೂರು ನರರೂಪಿ ಮಸಿಯಾಕೃತಿಗಳಂ ನೋಡಿ ಸಿಂಹಾಕೃತಿಯ ಮಹಾರೂಕ್ಷ ಶೈಲೋಪಮಂ ಭೀಮಕಾಯಂ ಕಠಿಣ ಗಂಭೀರನಾಯೋಗಿ ಕೌತುಕಂ ಭಟ್ಟರುಂ ವಿಸ್ಮಯಕ್ಕೆಡೆಗೊಡದೆ ಮಗ್ನದಾದಂ ಜಾನದದ್ವೈತನಗ್ನತೆಗೆ ಸೂರ್ಯ ಮುಳುಗಿದ್ದಾನೆ. ಕತ್ತಲು ಎಲ್ಲ ಕಡೆ ಆವರಿಸಿಕೊಂಡಿದೆ. ಶಿಷ್ಯರನ್ನು ವಜ್ರರೋಮ ಮಹರ್ಷಿಗಳು ಅವರವರ ಪರ್ಣಕುಟಿಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿಯವರೆಗೂ ಅಧ್ಯಯನ ನಡೆದಿದೆ. ಈಗ ಶಿಷ್ಯರನ್ನು ಅವರವರ ಆಶ್ರಮಕ್ಕೆ ಕಳಿಸಿಕೊಟ್ಟು ತನ್ನ ಆಶ್ರಮದ ಮುಂದೆ ಇರುವ ಒಂದು ದೊಡ್ಡ ಬಂಡೆಯನ್ನು ಹತ್ತಿ ಪದ್ಮಾಸನವನ್ನು ಹಾಕಿಕೊಂಡು ವಜ್ರರೋಮ ಮಹರ್ಷಿಗಳು ಕುಳಿತುಕೊಂಡಿದ್ದಾರೆ. ಮತ್ತು ತನ್ನ ಕಣ್ಣು ಮುಂದೆ ಕಾಣುವ ಕಂದರ, ಕಾಂತಾರ, ಈ ಕಣಿವೆಗಳನ್ನು ಮತ್ತು ಅರಣ್ಯವನ್ನು, ಆ ಕಣ್ಬೊಲದ ಕಣ್ಣಿನ ಆ ವಲಯಕ್ಕೆ ಎಷ್ಟು ದಕ್ಕುತ್ತದೆಯೋ ಅಷ್ಟನ್ನು ನೋಡ್ತಾ ಕುಳಿತುಕೊಂಡಿದ್ದಾರೆ. ಆಗ ಇದರಲ್ಲಿ ಗಿರಿಶಿಖರದಿಂದ ಸಂಜೆಯ ಈ ಸೂರ್ಯನಿಗೆ ಎದುರಾಗಿ ಒಳ್ಳೆ ಕಡದು ಇಟ್ಟ ಗೊಂಬೆಗಳ ಹಾಗೆ ಮೂರು ನರರೂಪಿಗಳ ಆ ಮಸಿಯ ಆಕೃತಿಯನ್ನು ನೋಡ್ತಾರೆ. ನೋಡಿ ಈತ ಎಂತಹ ವ್ಯಕ್ತಿತ್ವ ವಜ್ರರೋಮ ಮಹರ್ಷಿದು ಅಂದರೆ ಸಿಂಹಾಕೃತಿಯ ಮಹಾರುಕ್ಷ ಶೈಲೋಪಮ ಭೀಮಕಾಯಂ. ಅವನ ಶರೀರವೇ ತುಂಬ ಒಳ್ಳೆ ಎತ್ತರವಾದ ಆಜಾನುಬಾಹುವಾಗಿದ್ದಾರೆ ಅವರು. ಒಳ್ಳೆ ರೂಕ್ಷ ಶೈಲು, ಒಂದು ಒರಟು ಬಂಡೆಯ ರೀತಿಯಲ್ಲಿ ಸಿಂಹದ ಆಕೃತಿಯೋ ಎನ್ನುವ ಹಾಗೆ ಕಠಿಣ ಗಂಭೀರ ಚಿತ್ತನಾದಂತಹ ಆ ಯೋಗಿ ಆಶ್ಚರ್ಯಪಟ್ಟು ಅವರನ್ನು ನೋಡಿದ. ಆದರೆ ಅವನಿಗೇನು ಅಂತಹ ಆಶ್ಚರ್ಯವೇನಾಗಲಿಲ್ಲ. ಅನಂತರ ಅದ್ವೈತ ನಗ್ನತೆ ಅದಕ್ಕೆ ಅವನು ಒಳಗಾಗಿ ತನ್ನ ಪಾಡಿಗೆ ತಾನು ಧ್ಯಾನಸ್ಥನಾಗಿ ಕುಳಿತುಕೊಳ್ತಾನೆ. ವಜ್ರರೋಮನ ಚಿತ್ತ ವಜ್ರದ ಮಹಿಮೆಗಳ್ಕುತ ಆವ್ರತಿಯ ಕೈ ಕರ್ಯಮಂ ನೋಂತಿರ್ದ ವ್ಯಾಘ್ರಮುಂ ಜಾನಸ್ಥ ಮುನಿಯ ಪಕ್ಕದೊಳ್ ಅರೆಯ ಮೇಲಿದ್ದು ನೋಡುತ್ತ ಇರೆಯಿರೇ ಬೈಗುಮರ್ಭುತೆ ಉತ್ತಿರ್ದ ದೃಶ್ಯ ವಿಸ್ತೀರ್ಣಮಂ ಕಂಡುದೇನರೋ ನಗಂ ಶತಗುಹಾಧ್ವನಿಗಳಂ ಪ್ರತಿಗರ್ಜಿಪೋಲಂತೆ ನೀರವ ಮಹಾರಣ್ಯಮಂ ಅನುರಣಿತಮಪ್ಪಂತೆ ಕುಳ್ತ ಬಂಡೆಯು ಮಧುರಿ ಕಂಪಿಸುವಂತೆ ಕೇಳ್ದರೆ ದೇಹ ಪೊಗಡುವಂತೆ ಗರ್ಜಿಸಿದುದು ಆ ಅದ್ವೈತಿ ತಾಂ ದ್ವೈತಿಯಪ್ಪಂತೆ ಕಣ್ತೆರೆದ ಮುನಿ ಕೈ ಎತ್ತಿ ತಟ್ಟಿ ತಲೆಯಂ ಸವರಿ ಬೋಳೈಸೆ ಆ ಪ್ರಾಣಿ ಕಂಠಘೋಷವನು ಅಕ್ಷಿರೋಷಧಿಂ ತೋರ್ಪುದೆನೆ ನೋಡುತ್ತಿರೆ ಅತ್ತ ಕಣ್ಣಾದವಗೆ ಕಾಣಿಸಿತು ಸೀತಾ ತೃತೀಯ ರಾಮಕೃತಿಯ ಧೀರಗಮನಂ ಪುಲಿ ಪುಲಿಯ ನರಿವಂತೆ ಪುಲಿಯ ಒಲೆಸಿದ್ದನು ಪ್ರೀತಿಯಿಂದ ಅತಿಥಿಗಳ ನರಿತು ಉಪಚರಿಸಿಯುಂ ಕಳೆದ ನಿರುಳಂ ವಜ್ರರೋಮನ ಭೀಮಕಾಯವನ್ನು ಕವಿ ಆಗಲೇ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆತನ ಮನಸ್ಸು ಸಹ ತುಂಬ ಕಠಿಣವಾದಂತಹ, ವಜ್ರದಷ್ಟು ಕಠಿಣವಾದಂತಹ ಮನಸ್ಸು. ಒಂದು ವ್ರತವನ್ನು ಕೈಗೊಂಡಿದೆಯೋ ಎನ್ನುವ ಹಾಗೆ ಒಂದು ಹುಲಿಯೂ ಸಹ ಧ್ಯಾನಸ್ಥವಾಗಿದೆ, ಮುನಿಯ ಪಕ್ಕದಲ್ಲಿಯೇ ಕುಳಿತುಕೊಂಡಿದೆ. ಇದು ವಜ್ರರೋಮ ಮುನಿಯ ಸಮೀಪವೇ ಇರತಕ್ಕಂತಹ ಒಂದು ವ್ಯಾಘ್ರ, ಒಂದು ಹುಲಿ. ಅದು ಕುಳಿತುಕೊಂಡಿದೆ, ತಾನೂ ಒಂದು ಬಂಡೆಯ ಮೇಲೆ ಕುಳಿತು ಮುಂದೆ ಅರಣ್ಯದ ಅವಿಸ್ತಾರವಾದಂತಹ ದೃಶ್ಯವನ್ನು ಅದೂ ಸಹ ನೋಡಿದಾಗ ಕೂತ್ಕೊಂಡಿದೆ. ಆದರೆ ಸ್ವಲ್ಪ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಒಳ್ಳೆ ನಿಶ್ಶಬ್ದವಾದಂತಹ ಆ ಮಹಾ ಅರಣ್ಯನೇ ಒಂದು ಅನುರಣನಗೊಳ್ಳುವ ಹಾಗೆ, ಪ್ರತಿ ಕಂಪಿಸುವ ಹಾಗೆ, ಇದ್ದಕ್ಕಿದ್ದ ಹಾಗೆ ಈ ಹುಲಿ ಅದು ಗರ್ಜಿಸುತ್ತೆ. ಅದು ಏನು, ಜೊತೆಗೆ ಕೇಳುವವರ ಎದೆ ಹೆಪ್ಪುಗಡುವಂತೆ, ಬಂಡೆಯೂ ಅದರಿ ಕಂಪಿಸುವಂತೆ. ಅದು ಕುಳಿತಿದ್ದಂತಹ ಬಂಡೆಯೂ ಸಹ ಅಳ್ಳಾಡಬೇಕು, ಅದುರಬೇಕು. ಹಾಗೆ ಕೇಳುವವರ ಹೃದಯ ನಡುಗಬೇಕು, ಹೆಪ್ಪುಗಟ್ಟಬೇಕು ಎನ್ನುವ ಹಾಗೆ ಆ ಹುಲಿ ಗರ್ಜನೆ ಮಾಡುತ್ತೆ. ಜೊತೆಗೆ ಅದು ಇನ್ನೇನಪ್ಪ ಸೂಸುತ್ತೆ ಅಂದರೆ, ಇಲ್ಲಿಯವರೆಗೂ ಧ್ಯಾನದಲ್ಲಿಯೇ ಮುಳುಗಿ ಹೋಗಿ ಅದೂ ಸಹ ಒಂದು ಅದ್ವೈತೀಯ ಆಗಿ ಹೋಗಿತ್ತು, ಒಂದೇ ಆಗಿ ಹೋಗಿತ್ತದು. ಈಗ ಅದು ಧ್ವನಿಯನ್ನು ಹೊರಡಿಸುವುದರ ಮೂಲಕ ಧ್ವನಿ ಬೇರೆ ವ್ಯಾಘ್ರ ಬೇರೆ ಎನ್ನುವ ದ್ವೈತಮಪ್ಪಂತೆ ಅದು ಗರ್ಜನೆಯನ್ನು ಮಾಡುತ್ತೆ. ಇಲ್ಲಿಯವರೆಗೂ ವಜ್ರರೋಮ ಮುನಿಯ ಹಾಗೆ ಇದು ಧ್ಯಾನಸ್ಥವಾಗಿತ್ತು. ಈಗ ನೋಡಿದ್ರೆ ಬೆಟ್ಟವೇ ನಗವೇ ನಡುಗುವ ಹಾಗೆ ಅದು ಗರ್ಜನೆ ಮಾಡಿದೆ. ತಕ್ಷಣವೇ ಋಷಿಗಳು ಅದರ ತಲೆಯನ್ನು ಸವರಿ ಅದನ್ನು ಒಂದು ರೀತಿಯಲ್ಲಿ ಸಮಾಧಾನಪಡಿಸಿ ನೋಡಿದಾಗ ಆ ಗರ್ಜನೆ, ಆ ಘೋಷ ಅದನ್ನೆಲ್ಲ ತನ್ನ ಕಣ್ಣಿನಲ್ಲಿಯೇ ಸೂಚಿಸುತ್ತಿದೆ ಎನ್ನುವ ಹಾಗೆ ಅತ್ತ ಕಡೆಗೆ ನೋಡ್ತಾ ಇದೆ. ಏನು ಇದು, ಈ ಕಡೆ ನೋಡ್ತಾ ಇದೆಯಲ್ಲ ಅಂತ ಋಷಿಗಳು ಸಹ ಅತ್ತ ಕಡೆ ಕಣ್ಣನ್ನು ಹಾಯಿಸಿದಾಗ ಅವರಿಗೆ ಸೀತಾ, ಲಕ್ಷ್ಮಣ, ರಾಮ ಇವರುಗಳ ಧೀರ ಗಮನ, ನಿಧಾನವಾಗಿ ಗಂಭೀರವಾಗಿ ನಡ್ಕೊಂಡು ಇತ್ತ ಕಡೆ ಬರ್ತಾ ಇದ್ದಾರೆ. ಅದನ್ನು ಆ ಋಷಿಗಳು ನೋಡ್ತಾರೆ. ಹುಲಿಯನ್ನು ಹುಲಿ ಅರ್ಥ ಮಾಡಿಕೊಳ್ಳುವ ಹಾಗೆ ಈ ಋಷಿಗಳೂ ಸಹ ಅದನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಅತಿಥಿಗಳನ್ನು ಕರೆದು ಉಪಚರಿಸಿ ಅಂದಿನ ರಾತ್ರಿಯನ್ನು ಅವರು ಅಲ್ಲಿ ಕಳೀತಾರೆ. ಮರುದಿನಂ ತಪೋವನ ಜನದ ತನುಮನ ಸಹಾಯದಿಂ ಕಟ್ಟಿದನು ಸೌಮಿತ್ರಿ ಮಲೆಯ ಬಿರುಮಳಿಗಾಳಿಗಳಿಗೆ ಮಲೆ ತುಳಿವಂತೆ ಪರ್ಣಶಾಲೆಯ ನೊಂದನು. ಸೌಮಿತ್ರಿ ತಪೋವನ ಜನದ ಸಹಾಯದಿಂ ಪರ್ಣಶಾಲೆಯ ನೊಂದನು ಕಟ್ಟಿದನು. ಎತ್ತರದೊಳ್ ಆ ಗಿರಿಯ ದರ್ಶನ ಸ್ಥಾನಮುಂ ದೂರ ವಿಸ್ತಾರದ ಆ ದೃಶ್ಯದ ಆ ಸ್ಥಾನದ ಅಧ್ಯಕ್ಷತಾ ಸ್ಥಾನಮುಂ ತಾನೆನಿಪ ಗಿರಿಭುಜ ಸ್ಥಾನದಲ್ಲಿ. ಅನಂತರಂ ದೇವರಿಗೆ ಗೃಹದೇವತೆಗೆ ಚಿತ್ರಕೂಟಗಿರಿದೇವನಿಗೆ ಕಾಂತಾರದಧಿದೇವಿಯರಿಗೆ ರವಿ ಗಗನದ ಅಭಿಮಾನಿಗಳಿಗೆ ಅಖಿಲ ಪಿತೃ ಋಷಿಗಳಿಗೆ ವಾಸ್ತು ಕರ್ಮಾದಿ ಬಲಿಶಾಂತಿ ಕರ್ಮಂಗಳಂ ನೆಗಳ್ದ ಆ ಜಿತೇಂದ್ರಿಯರ್ ಮರಬಳ್ಳಿಯೋರಣದ ಹೂತಳಿರ್ತೋರಣದ ದೇವ ಸುಖ ಕಾರಣದ ಸುಪವಿತ್ರ ಪತ್ರವೇಶ್ಮಂ ಬೊಕ್ಕರು ಆತ್ಮಮಂ ಪುಗುವ ಪುಣ್ಯಂಗಳೋ. ಮಾರನೆಯ ದಿವಸ ತಪೋವನದ ಜನರ ಆ ಋಷಿಗಳು ಋಷಿಪುತ್ರರು ಎಲ್ಲ ಇದ್ದಾರಲ್ಲ, ಅವರ ತನುಮನ ಸಹಾಯದಿಂದ ಸೌಮಿತ್ರಿ ಒಂದು ಗುಡಿಸಲನ್ನು ಪರ್ಣಶಾಲೆಯನ್ನು ಅವನು ಕಟ್ತಾನೆ. ಹೇಗಪ್ಪ, ಎಲ್ಲಿ ಕಟ್ತಾನೆ, ಹೇಗೆ ಕಟ್ತಾನೆ ಅಂತ ಅಂದರೆ, ಮಲೆಯ ಬಿರುಮಳೆ ಗಾಳಿಗಳಿಗೆ ಮಲೆತು ಉಳಿಯುವಂತೆ. ಬೆಟ್ಟದ ಮೇಲೆ ಮೊದಲೇ ಮಳೆಗಾಳಿ ಬಿರುಗಾಳಿ ಇವೆಲ್ಲ ಜಾಸ್ತಿ ಇರುತ್ತೆ, ಆದರೆ ಅದನ್ನು ಮಲೆತು ಉಳಿಯುವಂತೆ, ಅದನ್ನು ಸಹಿಸಿಕೊಂಡು ಉಳಿಯುವ ಹಾಗೆ, ಅಂದರೆ ಗಟ್ಟಿಮುಟ್ಟಾದಂತಹ ಪರ್ಣಶಾಲೆಯನ್ ಒಂದನ್ ಎತ್ತರದೋಳ್. ಎಂತಹ ಎತ್ತರದ ಜಾಗದಲ್ಲಿ ಅವನು ಕಟ್ತಾನೆ ಅಂದರೆ, ಗಿರಿಯ ದರ್ಶನ ಸ್ಥಾನಮಂ. ಎತ್ತರದಲ್ಲಿ ಅವನು ನಿಂತ್ಕೊಂಡ್ರೆ ಆ ಜಾಗ, ಅವನು ಕಟ್ಟಿರೋ ಗುಡಿಸಲು ಕಟ್ಟಿರೋ ಜಾಗ ಹೇಗಿದೆ ಅಂದರೆ ಇಡೀ ಒಂದು ಪರ್ವತವೆಲ್ಲ ಅವರಿಗೆ ಕಾಣಬೇಕು ಅಂತಹ ಒಂದು ದರ್ಶನದ ಸ್ಥಾನವನ್ನು. ಮತ್ತು ದೂರದಲ್ಲಿ ಕಾಣತಕ್ಕಂತಹ ಅನೇಕ ವಲಯಗಳನ್ನು ಗುರುತಿಸುವ ಹಾಗೆ ಅಂತಹ ಒಂದು ಸ್ಥಾನ, ಮತ್ತು ಅದಕ್ಕೆ ಒಂದು ಅಧ್ಯಕ್ಷ ಸ್ಥಾನವೋ ಎನ್ನುವ ಹಾಗೆ ಗಿರಿಭುಜ ಸ್ಥಾನದಲ್ಲಿ ಗುಡಿಸಲನ್ನು ಅವನು ಕಟ್ತಾನೆ. ಅನಂತರ ದೇವರಿಗೆ, ಗೃಹ ದೇವತೆಗೆ, ಚಿತ್ರಕೂಟದಲ್ಲಿರುವ ಗಿರಿದೇವನಿಗೆ ಮತ್ತು ಅರಣ್ಯ ಅಧಿದೇವತೆಯರಿಗೆ, ರವಿಗೆ, ಗಗನಕ್ಕೆ, ಅಭಿಮಾನಿಗಳಿಗೆ ಮತ್ತು ಎಲ್ಲ ಪಿತೃ ಋಷಿಗಳಿಗೆ ವಾಸ್ತುಕರ್ಮಾದಿ. ಅಂದರೆ ಒಂದು ಮನೆ ಕಟ್ಟಿದ ಮೇಲೆ ಅದಕ್ಕೇನೋ ಒಂದು ಶಾಂತಿ ಮಾಡೋದು ಮತ್ತೊಂದು ಇರುತ್ತಲ್ಲ, ಅವುಗಳನ್ನು ಮತ್ತು ಬಲಿ, ಶಾಂತಿ, ಈ ಕರ್ತವ್ಯಗಳನ್ನೆಲ್ಲ, ಧಾರ್ಮಿಕ ಕರ್ತವ್ಯಗಳನ್ನೆಲ್ಲ ಅವರು ಜಿತೇಂದ್ರಿಯರ್. ಒಂದು ರೀತಿಯಲ್ಲಿ ಇಂದ್ರಿಯದ ಕಾಮಪಿಪಾಸಗಳನ್ನೆಲ್ಲ ಗೆದ್ದಂಥವರು ಈ ಎಲ್ಲ ಕೆಲಸಗಳನ್ನು ನೆರವೇರಿಸಿ ಮರಬಳ್ಳಿಯಿಂದ ಓರಣವಾಗಿ, ಹೂವು ಚಿಗುರುಗಳಿಂದ, ಮಾವಿನ ಎಸಳುಗಳಿಂದೆಲ್ಲ ಅಲಂಕಾರ ಮಾಡಿರ್ತಕ್ಕಂತಹ ದೇವಸುಖ ಕಾರಣದ ದೇವರೇ ಬಂದು ಅಲ್ಲಿ ಈ ಪವಿತ್ರ ಸ್ಥಳದಲ್ಲಿ ಸುಖವನ್ನು ಕಾಣ್ತಾನೇನೋ ಎನ್ನುವ ಒಂದು ರೀತಿಯ ಈ ಪತ್ರವೇಶ್ಮಮಂ ಎಲೆಗಳಿಂದ ತಯಾರಾದ ಈ ಗುಡಿಸಲನ್ನು ಆತ್ಮವನ್ನು ಪ್ರವೇಶ ಮಾಡುವ ಪುಣ್ಯಗಳ ಹಾಗೆ ಈ ಮೂವರು ಪ್ರವೇಶಿಸಿದರು. ಅರಸುತನಂ ಎದೆಯೊಳಿರೆ ಕಾಡು ಅರಮನೆಗೆ ಕೀಳೆ ರಸವಿಲ್ಲದಿಹ ಬಾಳಿಗೆ ಅರಮನೆಯೇ ಮರುಭೂಮಿ ರಸಿಕಂಗೆ ಅಡವಿ ಸಗ್ಗ ಕಿಮ್ಮಿಗಿಲ್ ಸೊಗಸಂತೆ ಜೊತೆಗಿರಲ್ಕೆ ಒಲಿದ ಪೆಣ್ ಮೇಣ್ ಕಾಣ್ಬ ಕಬ್ಬಗಣ್ ಕಣ್ಣು ಪೆಣ್ಣುಗಳೆರಡು ಮಂ ಪಡೆದರ ಮಂಗೆ ಎಲೆವನೆಯ ಕಲೆಯ ಮನೆಯಾಯಿತು ವಿಪಿನಾಂಗಣಂ ರಸತಪೋರಂಗ ಕೆಣೆಯಾಯಿತು ದಿನಂ ಗಳೆದಂತೆ ಮೊದಲ್ ಪರಕೀಯಂ ಅಪರಿಚಿತಮಾಗಿದ್ದ ಗಿರಿವನಂ ಪರಿಚಯದಿಂ ಆತ್ಮೀಯ ಭಾವಮಂ ತಳೆದುದು ಸಲಿಗೆವೆತ್ತು ಅಂದು ಕಲ್ಲಾಗಿದ್ದ ಕಲ್ಲಿಗಳ್ ಆದುದೈ ನೆನಹಿಗೆ ನಿಕೇತನಂ ಪರ್ಣಕುಟಿಯನ್ನು ಮೂವರು ಪ್ರವೇಶಿಸಿದ್ದಾರೆ. ಅರೆಮನೆಯಲ್ಲಾದರೂ ಇರೋದೇನಪ್ಪ, ನಾವು ಅಂದ್ಕೊಳ್ತೀವಿ ಮನುಷ್ಯ ಎಲ್ಲಿ ಶಾಂತಿಯಿಂದ ಸಂತೃಪ್ತಿಯಿಂದ ಬದುಕ್ತಾನೋ ಅದು ಗುಡಿಸಲೇ ಆಗಿದ್ರೂ ಅರಮನೆ ಆಗುತ್ತೆ. ಆದರೆ ಅರಮನೆಯಲ್ಲಿ ಏನಿದೆ ಅಂತ ಕವಿ ಕೇಳ್ತಾ ಇದ್ದಾರೆ. ಅರಸುತನಂ ಎದೆಯುಳಿರೆ, ನಾನೇ ರಾಜ, ನನ್ನಲ್ಲಿ ಪ್ರಭುತ್ವ ಇದೆ ಅಂತ ನಾನು ಭಾವಿಸ್ಕೊಂಡ್ರೆ ನಾನು ಇರುವ ಜಾಗವೇ ಅದು ಅರಮನೆಯಾಗುತ್ತೆ. ಕಾಡಿನ ಅರಮನೆ ಅದೇನು ಕೀಳು ಅಂತ ಹೇಳೋದಕ್ಕಾಗತ್ತೇನು? ಕಾಡಿನ ಈ ಗುಡಿಸಲು ಅದು ಕೀಳೇ. ರಾಮ ಇರುವ ಈ ಜಾಗ ಅದೇ ಅರಮನೆಯಾಯಿತು. ರವಿಗೆ ರಸವಿಲ್ಲದಿಹ ಬಾಳಿಗೆ, ಈಗ ಅರಮನೆಯೇ ತೆಗೆದುಕೊಳ್ಳಿ, ಅಲ್ಲಿ ರಸವೇ ಇಲ್ಲ. ರಸವೇ ಇಲ್ಲದೆ ಇರತಕ್ಕಂತಹ, ಭಾವನೆಗಳೇ ಇಲ್ಲದ, ಪ್ರೀತಿ ವಾತ್ಸಲ್ಯ ಇವುಗಳೇ ಇಲ್ಲದೆ ಇರತಕ್ಕಂತಹ ಅರಮನೆ ಅದು ಮರುಭೂಮಿ ಇದ್ದ ಹಾಗೆ. ಅದರಲ್ಲೂ ಕವಿ ಇನ್ನೊಂದು ಹೇಳ್ತಾನೆ, ರಸಿಕಂಗೆ ಅಡವಿ ಸಗ್ಗಕ್ಕಿಮ್ಮಿಗಿಲು ಸೊಗಸಲ್ತೆ. ರಸಿಕನಾದಂಥವನು ಅಡವಿಯಲ್ಲಿದ್ದರೂ ಸಹ ಅರಮನೆಗಿಂತ ಅದು ಸೊಗಸು ಎಂಬುದಾಗಿ ಅವನು ಭಾವಿಸ್ತಾನೆ. ಅಂದರೆ ಯಾವುದೇ ವಸ್ತುವನ್ನು ಸ್ವೀಕರಿಸುವ, ಅನುಭವಿಸುವ ಈ ಸೌಹೃದಯತೆ, ರಸಿಕತನ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕು ಅನ್ನೋ ಮಾತನ್ನು ಹೇಳ್ತಾ, ರಾಮನಿಗಾದರೂ ಈ ಪರ್ಣಕುಟಿಯೇ ಅರಮನೆಯಾಯಿತು. ಯಾತಕಪ್ಪ ಅಂದರೆ ಅವನ ಜೊತೆಯಲ್ಲಿ ಅವನು ಒಲಿದಂತಹ ಹೆಣ್ಣು ಸೀತಾಮಾತೆ ಇದ್ದಾಳೆ, ಜೊತೆಗೆ ಸುತ್ತಲೂ ಕಾಣುವ ಕವಿಯ ಕಣ್ಣು ಇದೆ ಅವನಿಗೆ. ಕವಿಯ ಕಣ್ಣು, ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳುವ ಹಾಗೆ ಇಲ್ಲಿ ಕವಿಯ ಕಣ್ಣು ಇದೆ ಅವನಿಗೆ. ಈ ಎರಡೂ ಇರಬೇಕಾದ್ರೆ, ಒಂದು ಹೆಣ್ಣು ಮತ್ತೊಂದು ಕಣ್ಣು ಎರಡೂ ಪಡೆದಿರತಕ್ಕಂತಹ ರಾಮನಿಗೆ ಎಲೆಯೇ ಕಲೆಯ ಮನೆಯಾಯಿತು. ವಿಪಿನಾಂಗಣ, ಈ ಒಂದು ಅರಣ್ಯದ ಈ ಒಂದು ಅಂಗಳವೇ ಅದೇ ರಸ ತಪೋರಂಗವಾಯಿತು. ರಸಕ್ಕೆ ಒಂದು ತಪೋರಂಗದಂತೆ ಅದು ಕಾಣಿಸ್ಕೊಳ್ತು. ದಿವಸ ಕಳೆದ ಹಾಗೆ. ಮೊದಲು ಅದು ಅಪರಿಚಿತ, ಇದು ಅಪರಿಚಿತ, ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ನಾವು ಪರಕೀಯರು ಎನ್ನುವ ಭಾವ ಇದ್ದದ್ದು ಕ್ರಮೇಣ ಗಿರಿವನದ ಪರಿಚಯ ಆದ ಮೇಲೆ ಆತ್ಮೀಯ ಭಾವ ಉಂಟಾಯಿತು, ಸಲಿಗೆ ಹೆಚ್ಚಾಯಿತು, ಅಲ್ಲಿ ಒಂದು ಪ್ರೀತಿ ನೆಲೆಸೋದಕ್ಕೆ ಸಾಧ್ಯವಾಯಿತು. ಬಂದ ದಿವಸ ಕಲ್ಲಾಗಿ ಕಂಡಂತಹ ಕಲ್ಲುಗಳೂ ಸಹ ಇವತ್ತು ನೆನಪಿನ ಒಂದು ಕಲ್ಲುಗಳಾಗಿ, ನೆನಪಿನ ಒಂದು ಸ್ನೇಹಿತನೋ ಎನ್ನುವ ಹಾಗೆ ಕಲ್ಲುಗಳು ಸಹ ಕಾಣುವುದಕ್ಕೆ ಅವರಿಗೆ ಸಾಧ್ಯವಾಯಿತು. ಅಂತಹ ಆತ್ಮೀಯತೆ ಆ ವಾತಾವರಣದಲ್ಲಿ ರಾಮ ಲಕ್ಷ್ಮಣ ಸೀತೆಯರಿಗೆ ಉಂಟಾಯಿತು. ಬರಿಯ ಕಲ್ಲಾಗಿ ಕೆಡೆದಿರ್ದುದು ಅಲ್ಲಿ ಯುಗ ಯುಗಗಳಿಂ ಸೀತೆ ತಾಂ ಕಂಡ ಮೊದಲ್ ಕಲ್ಲಲ್ಲದೇನು ಮಾಗಿರಲಿಲ್ಲ. ವರ್ದಿನಂ ಪರ್ಣಶಾಲೆಯ ಮುಂದೆ ಪತಿಯೊಡನೆ ಮಾತಾಡುತ್ತ ಅತ್ತ ನೋಡಿದಳು. ಅಯ್ಯೋ ಸೋಜಿಗಂ ಆ ಕಲ್ಗದೇನೋ ಆಕೃತಿ ಬಂದವೋಲ್ತೋರಿ ಬೆರಗಾಗಿ ತೋರ್ದಳಿನಿಯಂಗೆ ಆತನು ಕಂಡು ಕೌತುಕಂ ಬಟ್ಟನು. ಇರುವರು ಅದಕ್ಕೆ ಪೆಸರಿಟ್ಟು ಕರೆಯ ತೊಡಗಿದರಂದಿನಿಂ ಕಲ್ದವಸಿಯಂದು. ಎಲ್ಲ ಕಲ್ಲುಗಳು ಸಹ ಇವರೊಡನೆ ಮಾತಾಡುವ ವ್ಯಕ್ತಿಗಳು ಎನ್ನುವಂತಹ ಆತ್ಮೀಯತೆ ಅವರಲ್ಲಿ ಉಂಟಾಯಿತು. ಸೀತಾದೇವಿ ನೋಡುವವರೆಗೂ ಆ ಕಲ್ಲುಗಳೆಲ್ಲ ಕಲ್ಲಾಗಿಯೇ ಅವು ಉಳಿದಿದ್ದವು. ಈಗ ಆ ಕಲ್ಲಿಗೆ ಬೇರೊಂದು ರೂಪ ಬರುವುದಕ್ಕೆ ಪ್ರಾರಂಭವಾಯಿತು. ಒಂದು ದಿನ ಪರ್ಣಶಾಲೆಯ ಮುಂದೆ ಶ್ರೀರಾಮನ ಜೊತೆಯಲ್ಲಿ ಮಾತನಾಡುತ್ತಾ ಸೀತಾದೇವಿ ಕುಳಿತಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ಒಂದು ಆಶ್ಚರ್ಯ ಅವಳಿಗೆ ಗೋಚರಿಸಿತು. ಏನಪ್ಪ ಅಂದರೆ, ಹತ್ತು ಕಡೆ ಒಂದು ಕಲ್ಲು ಬಂಡೆ ನಿಂತಿದೆ. ಅದನ್ನು ನೋಡ್ತಾಳೆ ಅವಳು. ಪ್ರತಿ ದಿವಸ ನೋಡಿದಾಳೆ ಆಗ್ಲೇ. ಆದರೆ ಇವತ್ತು ಏನೋ ಒಂದು ವಿಶೇಷತೆ ಆ ಕಲ್ಲು ಬಂಡೆಯಲ್ಲಿ ಕಾಣ್ತಾ ಇದೆ. ಒಂದು ಆಕೃತಿಯ ಹಾಗೆ ಅದು ಅವಳಿಗೆ ತೋರುತ್ತೆ. ಅವಳಿಗೆ ಆಶ್ಚರ್ಯ ಆಗಿ ರಾಮನಿಗೆ ತೋರಿಸ್ತಾಳೆ ಆ ಬಂಡೆಯನ್ನು. ಆತನೂ ಸಹ ಬೆರಗಾಗಿ ಕೌತುಕದಿಂದ ಆ ಬಂಡೆಯನ್ನು ನೋಡ್ತಾನೆ. ನೋಡಿದರೆ ಅದು ಬರಿಯ ಕಲ್ಲಾಗಿ ಅವ್ರಿಗೆ ಕಾಣೋದಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ತಪಸ್ಸನ್ನು ಮಾಡ್ತಾ ನಿಂತಿದ್ದಾನೇನೋ, ಅಳ್ಳಾಡದೆ ಅಲುಗಾಡದೆ ಕಂಪಿತನಾಗದೆ ಧ್ಯಾನಸ್ಥನಾಗಿ ನಿಂತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅದನ್ನು ನೋಡಿ ಅವಾಗ ಅವರಿಬ್ಬರೂ ಆಲೋಚನೆ ಮಾಡಿ ಆ ಕಲ್ಲಿಗೆ ಕಲ್ದವಸಿ ಕಲ್ಲಿನ ತಪಸ್ಸಿ ಎಂಬುದಾಗಿ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಒಂದೊಂದು ನಿರ್ಜೀವ ವಸ್ತುವು ಸೀತೆ ರಾಮರಿಗೆ ಒಂದು ಜೀವಂತ ವಸ್ತುವಾಗಿ ಪರಿವರ್ತನೆಗೊಳ್ಳುತ್ತೆ. ಹಾಗೆ ಅವರು ಪರಿವರ್ತನೆಗೊಂಡ ಹಾಗೆ ಅವುಗಳನ್ನು ಕಾಣುವುದಕ್ಕೆ ಪ್ರಾರಂಭಿಸುತ್ತಾರೆ. ಮತ್ತೊರ್ದಿನಂ ಬೈಗುಗಪ್ಪಿಳಿಯುತ್ತಿರೆ ಸೀತೆ ಮರ್ಬಿನೊಳ್ ಕಂಡಳಾರನೋ ಕಲ್ಲನೆತ್ತಿಯೊಳ್ ಪಣತೆ ಸೊಡರೊಳ್ ತಾನಗಂ ಓದುತ್ತಿರ್ದ ಇನಿಯನಂ ಕರೆದು ತೋರಿದಳು ಹೆದರದೆಯ ಹೆಣ್ ರಾಮನುಂ ಸೋಜಿಗಂಬಡುತೆ ಗುರುತಿಸೆ ನೋಡಿದನ್ ಕೂಡೆ ಶೋಕ ಮುಖ ಭಂಗಿಯಿಂದ ಅಶ್ರುಲೋಚನನಾಗಿ ನಿಡುಸುಯಿದನು ವ್ಯರ್ಧೆ ನೊಂದನು ಸೀತೆಗರಿವಾಯ್ತು ತೆಕ್ಕನ ಕಲ್ಲನೆತ್ತಿಯ ಮೂರ್ತಿ ತಾನಾರೆಂದು ಮತ್ತೊಂದು ದಿವಸ ಸಂಜೆಯ ಮಬ್ಬು ಗತ್ತಲಿನಲ್ಲಿ ಸೀತೆ ನೋಡ್ತಾ ಇದ್ದಾಳೆ ಹೊರಗಡೆ ಕಲ್ಲನ್ನು. ಕಲ್ಲಿನ ಮೇಲೆ, ಕಲ್ಲಿನ ತುದಿಯಲ್ಲಿ ಯಾರೋ ಕುಳಿತ ಹಾಗೆ ಅವಳಿಗೆ ಕಾಣಿಸ್ತಾ ಇದೆ. ಒಳಗಡೆ ದೀಪದ ಬೆಳಕಿನಲ್ಲಿ ರಾಮ ಓದ್ತಾ ಇದ್ದಾನೆ. ರಾಮನನ್ನು ಕರೆದು ಅವಳು ತೋರಿಸ್ತಾಳೆ. ಹೆದರ್ಕೊಳ್ಳಿಲ್ಲ, ಯಾಕೆಂದರೆ ಸಂಜೆ ಗತ್ತಲಾಗಿದೆ, ಕಾಡು ಬೇರೆಯಲ್ಲಿ. ಆ ಬಂಡೆಯ ಮೇಲೆ ಯಾರೋ ಕುಳಿತುಕೊಂಡಿದ್ದಾರೆ ಅಂದರೆ ಯಾರಾದರೂ ನೋಡಿದ್ರೆ ಹೆದರ್ಕೊಳ್ಬೇಕು. ಆದರೆ ಇವಳು ಧೈರ್ಯವಂತೆ ಸೀತೆ, ಹಾಗಾಗಿ ಹೆದರ್ಕೊಳ್ಳದೆ ರಾಮನನ್ನು ಕರೆದು ತೋರಿಸ್ತಾಳೆ. ರಾಮನ ಸಹ ಸ್ವಲ್ಪ ಹೊತ್ತು ಆಶ್ಚರ್ಯಪಟ್ಟು ನೋಡ್ತಾನೆ. ಆಮೇಲೆ ಅವನಿಗೆ ಗುರು ಸಿಗುತ್ತೆ, ಅಲ್ಲಿ ಕುಳಿತಿರೋರು ಯಾರು ಅಂತ. ಅವನಿಗೆ ಕಣ್ಣಲ್ಲಿ ನೀರು ಬರುತ್ತೆ ಮತ್ತು ಅವನ ಮುಖವೆಲ್ಲ ದುಃಖದಿಂದ ರಾಮನ ಮುಖ ಬತ್ತಿ ಹೋಗುತ್ತೆ. ಆಮೇಲೆ ತುಂಬ ನೊಂದುಕೊಂಡ ಹಾಗೆ ಅವನು ನಿಡುಸುಯ್ದು ಉಸಿರನ್ನು ಬಿಡ್ತಾನೆ. ತನ್ನ ಪತಿಯ ಮುಖದಲ್ಲಿ ಆದ ಬದಲಾವಣೆಯನ್ನು ಗುರುತಿಸಿ ಸೀತೆ ಮತ್ತೊಮ್ಮೆ ಆ ವ್ಯಕ್ತಿಯನ್ನು, ಬಂಡೆಯ ಮೇಲೆ ಕುಳಿತ ವ್ಯಕ್ತಿಯನ್ನು ಗಮನಿಸುತ್ತಾಳೆ. ಅವಳಿಗೂ ಸಹ ಅರಿವಾಗುತ್ತದೆ ಆ ಮೂರ್ತಿ ಯಾರು ಎಂಬುದಾಗಿ. ಅವಳ ಮನಸ್ಸಿಗೂ ಸಹ ನೋವಾಗುತ್ತದೆ. ಸೌದಯಂ ಪೊತ್ತು ತಂದು ಅಲ್ಲಿ ವಿಶ್ರಮಿಸಿರ್ದನು ಆ ಊರ್ಮಿಳಾವಲ್ಲಭನು ಅದೈಸೆ ನೆನೆದು ಆಕೆಯಂಬೇಯುತ್ತಿರುವನೇ ಬೇಡುವನೆ ದೇವರಂ ತನ್ನ ಸತಿಗಾಗಿ ಸುಯಿದರ್ कृतज्ञता भारतीं दंपतिगळिर्वरुं मातनुळिदळ् सीते भगवन् मौनि रामनु अल्लिंदे तम्मनं नुडिसलेंदैदिदन् ಕಲ್ದವಸಿಯಡೆಗೆ ಆ ಸಂಜೆಯಿಂದ ಆ ಬಂಡೆ ಕಲ್ದವಸಿ ಊರ್ಮಿಳೆಗೆ ಮೇಣ್ ಅವಳ ಸಂಯಮಕ್ಕೆ ಕಡಿಮೆಯಾದುದು ಮತ್ತೆ ಗುರುವಾದುದು ಎಚ್ಚರಿಕೆಯಾದುದೈ ಸತಿಗೆ ಮೇಣಪತಿಗೆ ಆ ಕಲ್ಲು ಬಂಡೆಯ ಮೇಲೆ ಕುಳಿತಂತಹ ವ್ಯಕ್ತಿ ಯಾರೆಂದು ರಾಮನಿಗೂ ಗೊತ್ತಾಯಿತು, ಸೀತೆಗೂ ಗೊತ್ತಾಯಿತು. ಸೌದೆಯ ಹೊರೆಯನ್ನು ಕೊಂಡು ಲಕ್ಷ್ಮಣ ಬಂದಿದ್ದಾನೆ. ಬಂದು ಅತ್ತ ಕಡೆ ಸೌದೆ ಹೊರೆಯನ್ನು ಇಳಿಸಿ ಆ ಬಂಡೆ ಮೇಲೆ ಕುಳಿತು ಯೋಚಿಸುತ್ತಿದ್ದಾನೆ. ಅವನು ಬರೀ ಲಕ್ಷ್ಮಣನಲ್ಲ, ಕವಿ ಎಷ್ಟು ಜನ ಹೇಳ್ತಾರೆ ಈಗ, ಅವನು ಊರ್ಮಿಳ ವಲ್ಲಭನೈಸೆ, ಅವನು ಊರ್ಮಿಳ ವಲ್ಲಭ, ಊರ್ಮಿಳೆಯ ಗಂಡ. ಏನು ಆಕೆಯನ್ನು ನೆನೆಯುತ್ತಾ ಏನಾದರೂ ನೋವನ್ನು ಅನುಭವಿಸ್ತಾ ಇದ್ದಾನೇನು, ಯಾತನೆಯನ್ನು ಅನುಭವಿಸ್ತಾ ಇದ್ದಾನೆ, ಅಥವಾ ದೇವರನ್ನು ತನ್ನ ಸತಿಗಾಗಿ ಬೇಡಿಕೊಳ್ತಾ ಇದ್ದಾನ, ಅವಳು ಸುಖವಾಗಿರಲಿ ಸಂತೋಷವಾಗಿರಲಿ ಅಂತ ಯಾವುದಾದ್ರೂ ಒಂದು ಬೇಡಿಕೆಯನ್ನು ದೇವರ ಮುಂದೆ ಇಟ್ಟಿದ್ದಾನೆಯೇ? ಅವನ ಭಂಗಿಯನ್ನು ನೋಡಿ, ಲಕ್ಷ್ಮಣನ ಭಂಗಿಯನ್ನು ನೋಡಿ ರಾಮ ಮತ್ತು ಸೀತೆ ಕೃತಜ್ಞತಾ ಭಾರದಿಂದ ಅವರು ನಿಟ್ಟುಸಿರು ಬಿಡ್ತಾರೆ. ಸೀತೆಗೆ ಮುಂದೆ ಮಾತಾಡೋದಕ್ಕೆ ಆಗೋದಿಲ್ಲ. ರಾಮನಾದರೂ ಅವನು ತುಂಬ ಮೌನಿ. ಈ ಒಂದು ಸನ್ನಿವೇಶದಲ್ಲಿ ಅವನು ಮೌನಿಯಾಗಿ ಹೋಗ್ತಾನೆ. ತಮ್ಮನನ್ನು ಮಾತಾಡಿಸಲು ಅವನ ಬಳಿಗೆ ಹೋಗ್ತಾನೆ. ಅಲ್ಲಿಂದ ಮುಂದೆ ಆ ಕಲ್ದವಸಿ ಬಂಡೆ ಕೇವಲ ಕಲ್ದವಸಿಯಾಗಿ ಮಾತ್ರ ಉಳಿಯಲಿಲ್ಲ ರಾಮಲಕ್ಷ್ಮಣರಿಗೆ, ಸತಿ ಮೇಣಪತಿಗೆ. ಅದು ಊರ್ಮಿಳೆಯ ಒಂದು ಸಂಯಮಕ್ಕೆ ಪ್ರತಿಮೆಯೋ ಎನ್ನುವ ಹಾಗೆ ಆ ಕಲ್ದವಸಿ ಕಾಣಿಸ್ಕೊಳ್ಳುತ್ತೆ. ಅದು ಊರ್ಮಿಳೆಯ ಪ್ರತಿರೂಪದಂತೆ ಮುಂದೆ ಅವರಿಗೆ ನಿರಂತರವಾಗಿ ಕಾಣಲಾರಂಭಿಸುತ್ತದೆ. ಮಗುದೊಂದಿರುಳ್ ಧರಣಿ ಪುತ್ರಿ ಪತಿಮೈದು ನರಕೂಡೆ ಶಶಿಮೌಳಿಯಂಬ ಈರೈದು ವತ್ಸರದ ಚಂಚಲ ವಿನೋದಶೀಲದ ಲಲಿತ ರೂಪದ ಋಷಿ ಕುಮಾರನು ಆಶ್ರಮದ ಗೋವನಟ್ಟುತ ಬಂದು ತನ್ನೊಡನೆಗಳಪಿ ತಾನಿತ್ತ ಉಣಿಸನೊಲಿದುಂಡು ಬೇಡವೆನೆಯುಂ ಬಿಡದೆ ತನ್ನೊಡನೆ ಮುಸುರೆಯಂ ತಿಕ್ಕಿ ಕೈ ಮೈ ಮೋರೆ ಮಸಿಯಾಗಿ ಹೋದುದಂ ಹೇಳುತ್ತಿದ್ದಳ್ ಭಾವವಶಳಾಗಿ ಮತಿಭೂಮನು ಆ ಶ್ರೀರಾಮನು ಉದ್ದಾಮನು ಆ ವೀರ ಲಕ್ಷ್ಮಣನು ಆ ಅಲ್ಪಮಂ ಕೇಳುತ್ತಿದ್ದಳ್ ಮಹೋಲ್ಲಾಸದಿಂ ನಡ ನಡುವೆ ನಗುತ ಅಳ್ಳೆ ಬಿರಿವಂತೆ ಏ ಮತ್ತೊಂದು ದಿನ ರಾತ್ರಿ ಸೀತಾದೇವಿ ತನ್ನ ಪತಿ ಹಾಗೂ ಲಕ್ಷ್ಮಣನ ಜೊತೆಯಲ್ಲಿ ಕುಳಿತುಕೊಂಡು ಮಾತಾಡ್ತಾ ಇದ್ದಾರೆ. ನಾನು ಹಿಂದೆ ಒಮ್ಮೆ ಹೇಳಿದೆ, ಈ ಒಂದು ಜಾಗದಲ್ಲಿ ಅವರು ಅನೇಕ ಸಂತಸದ ಕ್ಷಣಗಳನ್ನು ರಾಮ ಲಕ್ಷ್ಮಣ ಸೀತೆಯರು ಕಳೆದರು ಅನ್ನೋದನ್ನು. ಹಾಗೆ ಸಣ್ಣ ಸಣ್ಣ ವಿವರಗಳನ್ನು ಸಹ ಕವಿ ಇಲ್ಲಿ ಕೊಟ್ಟು ಅವರ ಮುದ ಹೇಗಿತ್ತು, ಅವರ ಆನಂದ ಹೇಗಿತ್ತು, ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಅವರು ಹೇಗೆ ಒಂದು ಸಂತೋಷವನ್ನು ಕಂಡುಕೊಂಡ್ರು ಅನ್ನುವುದನ್ನು ಈ ಒಂದು ಭಾಗದಲ್ಲಿ ಮುಂದಿನ ಭಾಗದಲ್ಲೂ ವರ್ಣನೆ ಮಾಡ್ತಾ ಹೋಗ್ತಾರೆ ಕವಿ. ಇಲ್ಲಿ ಆ ಮೈದುನ ತನ್ನ ಗಂಡನ ಜೊತೆಯಲ್ಲಿ ಸೀತೆ ಹೇಳ್ತಾ ಇದ್ದಾಳೆ, ಆ ದಿವಸ ಶಶಿಮೌಳಿ ಎಂಬ ಒಂದು 10 ವರ್ಷದ ಹುಡುಗ, ಆ ಮುನಿಕುಮಾರ, ಅವನು ಎಂಥವನು, ತುಂಬ ಚಂಚಲನಾದಂಥವನು, ವಿನೋದದಿಂದ ಕೂಡಿರ್ತಕ್ಕಂಥವನು, ತುಂಬ ಸುಂದರವಾದಂತಹ ರೂಪವನ್ನು ಉಳ್ಳಂಥವನು ಋಷಿಕುಮಾರ, ಆಶ್ರಮದ ಒಂದು ಹಸುವನ್ನು ಅಟ್ಟಿಸಿಕೊಂಡು ಇತ್ತ ಕಡೆಗೆ ಬರ್ತಾನೆ, ಬಂದು ಸೀತಾದೇವಿಯ ಜೊತೆಯಲ್ಲಿ ಮಾತಾಡಿ ಸೀತಾದೇವಿ ಪ್ರೀತಿಯಿಂದ ಆ ಋಷಿಕುಮಾರನನ್ನು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ತಾನು ಏನೋ ಒಂದಿಷ್ಟು ತಿನ್ನೋದಕ್ಕೆ ಆ ಮಗುವಿಗೆ ಕೊಡ್ತಾಳೆ. ಅದನ್ನು ಸಂತೋಷದಿಂದ ಆ ಮಗು ತಿಂದು ಆಮೇಲೆ ಬೇಡ ಬೇಡ ಅಂತ ಹೇಳ್ತಾ ಇದ್ದರೂ ಸೀತೆ ಗೃಹಿಣಿ ಗೃಹಮುಚ್ಛತೆ ಅನ್ನುವ ಹಾಗೆ ಅವಳು ಮನೆ ಕೆಲಸ ಮಾಡಿಕೊಳ್ಬೇಕು, ಪಾತ್ರೆ ತೊಳ್ಕೊಳ್ಳೋಕ್ಕೆ ಹೋದರೆ ಆಗ ಈ ಹುಡುಗನು ಬೇಡ ಬೇಡ ಅಂದರೂ ತಾನು ಪಾತ್ರೆ ತೊಳೆಯೋದಕ್ಕೆ ಬರ್ತಾನೆ. ಪಾತ್ರೆಯ ಮುಸುರೆಯನ್ನು ತಿಕ್ಕಿ ಕೈ ಮೈ ಮೂತಿ ಎಲ್ಲ ಮಸಿ ಮಾಡಿಕೊಂಡು ಅವನು ಹೋಗ್ತಾನೆ, ಎಷ್ಟು ಬೇಡ ಅಂದರು. ಇದನ್ನು ಅವಳು ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾಳೆ, ಸಂತೋಷ ಪಡ್ತಾ ಇದ್ದಾಳೆ, ಆ ಮಗುವಿನ ಒಂದು ಈ ಆಟವನ್ನು ಕುರಿತು ಹೇಳ್ತಾ ಇದ್ದರೆ ಶ್ರೀರಾಮಚಂದ್ರನೂ ಸಹ ಅಷ್ಟೇ ಮನೋಲ್ಲಾಸದಿಂದ, ವೀರಲಕ್ಷ್ಮಣನೂ ಸಹ ಈ ಅಲ್ಪಮಂ ಕೇಳಿದ್ರು, ಸಣ್ಣ ವಿಷಯ ಇದು, ಪಕ್ಕೆಗಳು ಬಿರಿಯುವ ಹಾಗೆ ಮನೋಲ್ಲಾಸದಿಂದ ಅವರು ನಗ್ತಾ ಇದ್ದಾರೆ. ಅಷ್ಟು ಸಣ್ಣ ಸಣ್ಣ ವಿಷಯದಲ್ಲಿಯೂ ಸಂತಸವನ್ನು ತಂದುಕೊಂಡು ಅವರು ಸಂತೋಷಭರಿತರಾಗಿದ್ದಾರೆ. ಮುದ್ದುಗತೆ ಮುಗಿವ ಮುನ್ನಮೇ ಕಿಟಕಿಯಾಚೆ ಆ ಕವಿದಿರ್ದ ಕಗ್ಗತ್ತಲೊಳ್ ಜ್ವಾಲೆ ಮೆರೆದುದು ಮನೋಹರಂ ಶಿಖರೇಶ್ವರನ ಶಿರದಿ ರಾತ್ರಿಯ ಆಕಾಶದ ಆ ತಾರಾ ಸಹಸ್ರಾಕ್ಷನ ಓಲಗದಿ ನರ್ತಿಸುವ ಉರಿಯ ಉರ್ವಶಿಯನಲ್ಕೆ ಕಾಡುಗಿರ್ಚೆಸೆಯೇ ನಿಟ್ಟಿಸಿದರು ಆ ಚಲ್ವನ್ ಎಳಮಕ್ಕಳೋಲಂತೆ ಬಾಯ್ದೆರೆದ ಬೆಳ್ಳಚ್ಚರಿಗೆ ಮನಂ ಮಾರುವುದವೋ. ಈ ಮುದ್ದು ಮುದ್ದಾದ ಕಥೆ ಇನ್ನೂ ಮುಗದೇ ಇಲ್ಲ. ಕಿಟಕಿಯಿಂದ ಹೊರಗಡೆಗೆ ಕತ್ತಲು ದಟ್ಟವಾಗಿ ಆವರಿಸಿದೆ, ಅದರ ಮಧ್ಯದಲ್ಲೆಲ್ಲೋ ಜ್ವಾಲೆ ಎದ್ದು ಕಾಣಿಸಿತು. ಇವರಿಗೆ ಹೊರಗಡೆಗೆ ಬಂದು ನೋಡ್ತಾರೆ, ಆ ಪರ್ವತ ಶಿಖರದ ತುಟ್ಟ ತುದಿಯಲ್ಲಿ ರಾತ್ರಿಯ ಆ ಆಕಾಶದಲ್ಲಿ ಒಳ್ಳೆ ಆ ಶಿಖರ ಈಶ್ವರನ ಶಿರದ ತುಟ್ಟ ತುದಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ಕಾಡ್ಗಿಚ್ಚು ಅಂತ ಹೇಳ್ತಾರೆ, ಆ ಕಾಡ್ಗಿಚ್ಚು ಹತ್ಕೊಂಡು ಉರಿತಾ ಇದೆ. ದೂರದಿಂದ ನೋಡೋದಕ್ಕೆ ಅದು ತುಂಬ ಮನೋಹರವಾಗಿಯೂ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಸಾವಿರಾರು ನಕ್ಷತ್ರಗಳ ಲೋಕದ ಒಡ್ಡೋಲಗದಲ್ಲಿ ಒಬ್ಬ ಈ ಉರಿಯ ಊರ್ವಶಿ, ದೇವೇಂದ್ರನ ಒಡ್ಡೋಲಗದಲ್ಲಿ ಊರ್ವಶಿ ನೃತ್ಯ ಮಾಡೋದು ನಮಗೆ ಗೊತ್ತಿದೆ. ಆದರೆ ಇಲ್ಲಿ ಆ ಜ್ವಾಲೆಗಳ ಉರಿಯ ಊರ್ವಶಿ ಅವಳು ನರ್ತನ ಮಾಡ್ತಾ ಇದ್ದಾಳೆ ಎನ್ನುವ ಹಾಗೆ ಆಕಾಶದಲ್ಲಿ ಆ ಕಾಡು ಗಿರ್ಚು ಎಸೆಯೇ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಅದನ್ನು ಈ ಮೂರು ಜನ ಹೇಗೆ ನೋಡ್ತಾ ಇದ್ದಾರೆ ಅಂದರೆ ಒಳ್ಳೆ ಎಳೆ ಮಕ್ಕಳ ರೀತಿಯಲ್ಲಿ ಬಾಯಿ ತೆರೆದು, ಬಾಯನ್ನು ಬಿಟ್ಟಿದ್ದಾರೆ ತೆರೆದು, ಒಳ್ಳೆ ಬೆಪ್ಪಾಗಿ ಅಚ್ಚರಿಯಿಂದ ನೋಡುವ ಹಾಗೆ ಆ ಒಂದು ಕಾಳ್ಗಿಚ್ಚನ್ನು ಮೂವರು ಸಹ, ಕಾಳ್ಗಿಚ್ಚಿನ ಸೊಗಸನ್ನು ಮೂವರು ಸಹ ನೋಡಿ ಮೆಚ್ಚಿಕೊಳ್ತಾ ಇದ್ದಾರೆ. ಹೊರತೇನೋ ಹಾಸ್ಯರಸಂ ಅಖಿಲ ರಸನಿಧಿ ಚಂದ್ರ ಸದೃಶಂಗೆ ಹಾಸ್ಯರಸಂ ಹೊರತೇನೋ ಒಂದು ದಿನಂ ಇನನುದಯದಲ್ಲಿ ತರಳೆ ಸೀತೆ ರವಿಕರ ಕಾಂತ ಕಾಂತಾರದಂತರದಿ ನಲವಿಂದ ಇಳಿದು ಬಂದು ವೇಗಗಾಮಿನಿ ಸಲಿಲ ಯೌವನ ಮಾಲ್ಯವತಿಯಲ್ಲಿ ಋಷಿ ಸತಿಯರಂ ಕಂಡು ವಂದಿಸಿ ನುಡಿಸಿ ಸಂತೋಷದಿ ಮಿಂದು ಬೆಳ್ಳಾರುಡೆಯ ತೆಳ್ಮಡಿಯ ನುಟ್ಟು ಮುಗುಳಲರ್ ಪೆಣ್ಣಾಯ್ತೋ ಪೆಣ್ಣೆ ಮುಗುಳಲರಾಯ್ತೋ ಹೇಳೆಂದು ಅಡವಿ ಸೋಜಿಗಂಬಡುತ್ತಿರಲ್ ತಮ್ಮ ಎಲೆವನೆಗೆ ಮರಳ್ದು ಏರಿ ನಡೆದು ಅಡುಗೆ ತೊಡಗಿದಳು. ರಸನಿಧಿ ಚಂದ್ರ ಸಮಾನನಾದಂಥವನಿಗೆ ಹಾಸ್ಯ ಅನ್ನೋದು ಎಲ್ಲಿ ಬೇಕಾದರೂ ಸಿಗುತ್ತೆ. ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಹಾಸ್ಯವನ್ನು ನೋಡುವ ದೃಷ್ಟಿ ಇದ್ದಾಗ ಹಾಸ್ಯವನ್ನು ಸವಿಯೋದಕ್ಕೆ ಸಾಧ್ಯವಾಗುತ್ತೆ. ಒಂದು ದಿವಸ ಉದಯ ಕಾಲದಲ್ಲಿ ಎದ್ದು ಸೀತಾಮಾತೆ ಕಾಂತಾರದಿಂದ, ಎಂಥದು ರವಿಕರ ಕಾಂತ, ಸೂರ್ಯನ ಬಿಸಿಲು ಅಲ್ಲಿ ಹೊಳಿತಾ ಇದೆ, ಅಂತಹ ಕಾಂತಾರದಂತರದಿಂದ, ಕಾಡಿನ ಮಧ್ಯದಿಂದ, ಕಾಂತಾರ ಕಾಡು, ಕಾಡಿನ ಮಧ್ಯದಿಂದ ನಲವಿಂದ ಇಳಿದು ಬಂದು ಸಂತೋಷದಿಂದ ಇಳ್ಕೊಂಡು ಬರ್ತಾಳೆ. ವೇಗಗಾಮಿನಿಯಾದ ತುಂಬ ಜೋರಾಗಿ ಹರಿಯತಕ್ಕಂತಹ ನೀರಿನಿಂದ ಕೂಡಿರುವ, ಯೌವನದಿಂದ ಕೂಡಿರುವ, ಅಂದರೆ ಒಳ್ಳೆ ತುಂಬಿ ಹರಿಯುತ್ತಿರುವ ಮಾಲ್ಯವತಿ ನದಿಯ ಸಮೀಪಕ್ಕೆ ಆಕೆ ಬರ್ತಾಳೆ. ಅಲ್ಲಿ ಋಷಿ ಸತಿಯರಿದ್ದಾರೆ. ಅವರನ್ನು ನೋಡಿ ಅವರಿಗೆಲ್ಲ ನಮಿಸಿ ಅವರ ಜೊತೆಯಲ್ಲಿ ಮಾತನಾಡಿ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಸಂತೋಷದಿಂದ ಅಲ್ಲಿ ಸ್ನಾನವನ್ನು ಮಾಡಿ ಬೆಳ್ಳಗಿರುವ ನಾರು ಉಡೆಯನ್ನು ಉಟ್ಟಿಕೊಂಡು ಅಲ್ಲಿಂದ ಮುಂದಕ್ಕೆ ಬರ್ತಾಳೆ. ಬರ್ತಾ ಇದ್ದರೆ ಹೇಗಿದೆ ಅಂದರೆ ಹೂವು ಹೆಣ್ಣಾಯಿತೋ ಅಥವಾ ಹೆಣ್ಣೆ ಹೂವಾಯಿತೋ ಎನ್ನುವ ಹಾಗೆ ಅಡವಿ ಸೋಜಿಗ ಪಡುವ ಹಾಗೆ, ನೋಡಿದವರು ಮತ್ತು ಕಾಡು ಸೋಜಿಗ ಪಡುವ ಹಾಗೆ ತನ್ನ ಎಲೆ ಮನೆಗೆ ಅವಳು ಹಿಂತಿರುಗಿ ಬರ್ತಾಳೆ. ಮನೆಗೆ ಬಂದು ಅಡುಗೆ ಮಾಡುವುದಕ್ಕೆ ಪ್ರಾರಂಭಿಸುತ್ತಾಳೆ. ಅಡುಗೆ ಮಾಡೋದಕ್ಕೆ ಸೀತಾದೇವಿ ತೊಡಗಿದ್ಲು. ಆದರೆ ಸೌದೆ ಹಸಿದು ಪೊಗೆಯಲ್ಲದೆ ಉರಿದೋರಲೊಲ್ಲದಿರೆ, ಆ ಸೌದೆಯಿಂದ ಹೊಗೆ ಬರ್ತಾ ಇದೆಯೇ ಹೊರತು ಉರಿ ಕಾಣಿಸ್ಕೊಳ್ತಾನೆ ಇಲ್ಲ. ಧರಣಿಸುತೆ ಅವಳು ಭೂದೇವಿ ಮಗಳು, ಶಾಂತಿಗೆ ಹೆಸರುವಾಸಿಯಾದವಳು, ಅವಳಿಗೂ ಸಹ ಕೋಪ ಬಂದುಬಿಡುತ್ತೆ. ಬರೀ ಹೊಗೆ 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 ಏನು ಮಾಡ್ತಾಳೆ ಅವಳು, ಒಲೆಯ ಮೋರೆಯನ್ನು ತಿವಿದು ಕಟ್ಟಿಗೆಯಿಂದ ಕಟ್ಟಿಗೆ ತೊಗೊಳ್ತಾಳೆ. ಆ ಒಲೆಗೆ ಉರಿ ಮಾಡಿದ್ದ ಕಟ್ಟಿಗೆ ತೊಗೊಂಡು ಒಲೆಯ ಮೂತಿನ ತಿವಿತಾಳಂತೆ, ಅಷ್ಟು ಕೋಪ ಬಂದುಬಿಟ್ಟಿದೆ ಅವಳಿಗೆ. ಹೊಗೆಯಿಂದ ಕಣ್ಣೀರು ಸುರಿತಾ ಇದೆ, ಕಣ್ಣೊರೆಸ್ಕೊಳ್ತಾ ಇದ್ದಾಳೆ, ಮೂಗಿನಲ್ಲಿ ನೀರು ಸುರಿತಾ ಇದೆ, ಮೂಗೊರೆಸ್ಕೊಳ್ತಾ ಇದ್ದಾಳೆ. ಮೊಗವೆಲ್ಲ ಮಸಿಯಾಗಿ ಹೋಯಿತು, ಮುಖ ಎಲ್ಲ ಮಸಿಯಾಗೋಯಿತು. ಒಳ್ಳೆ ಶುಭ್ರವಾದ ನಾರು ಮಡಿಗೆನ ಉಟ್ಕೊಂಡ್ಬಂದಿದ್ಲು ಸ್ನಾನ ಮಾಡಿ, ಅದೆಲ್ಲ ಮಸಿಯಾಗಿ ಹೋಯಿತು. ಅವಳಿಗೆ ನಾಚಿಕೆನೂ ಆಗ್ತಾ ಇದೆ, ಜೊತೆಗೆ ಸಿಟ್ಟು ಬರ್ತಾ ಇದೆ, ಸಿಡುಕ್ತಾ ಇದ್ದಾಳೆ. ಹಾಗೇನೇನೇ ಅದೇ ವೇಳೆಗೆ ಸರಿಯಾಗಿ ವಜ್ರರೋಮಾಶ್ರಮದಲ್ಲಿ ಅಧ್ಯಯನಕ್ಕೆ ಹೋಗಿದ್ದಂತಹ ಶ್ರೀರಾಮ ಅಧ್ಯಯನವನ್ನು ಮುಗಿಸಿಕೊಂಡು ಅಲ್ಲಿಗೆ ಅವನು ಬರ್ತಾನೆ. ಅಧ್ಯಯನವನ್ನು ಮುಗಿಸಿಕೊಂಡು ಬಂದ ರಾಮ ತನ್ನ ಹೆಂಡತಿಯನ್ನು ಹುಡುಕ್ತಾನಲ್ಲೆಲ್ಲ, ಕಾಣೋದಿಲ್ಲ ಅವಳು. ಆಗ ಕರೀತಾನೆ, ಕರೆದರೆ ಆಕೆ ಹೊಗೆಯ ಹೊಟ್ಟೆಯಿಂದಲೇ ಹೋಗ್ಕೊಡ್ತಾಳೆ ಅವಳು. ಆಮೇಲೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಅಂತ ಅಂದ್ಬಿಟ್ಟು ಅಲ್ಲಿ ನೋಡ್ತಾನೆ, ಎಲ್ಲ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಅವನಿಗೇನೋ ಸ್ವಲ್ಪ ತಮಾಷೆ ಮಾಡಬೇಕು ಅಂತ ಅನ್ನಿಸ್ತು. ಹೆಂಡತಿಗೆ ತೊಂದರೆ ಆಗಿರೋದಾಗಲಿ, ಅವಳಿಗೆ ಕಷ್ಟ ಆಗಿರೋದಾಗಲಿ ಅವನು ಆಲೋಚನೆ ಮಾಡಲಿಲ್ಲ. ಆ ಕ್ಷಣಕ್ಕೆ ಅವನಿಗೇನೋ ಸ್ವಲ್ಪ ತಮಾಷೆ ಮಾಡೋಣ ಅನಿಸಿ, ನನಗೆ ಹಶ್ವಾಗಿದೆ, ನಾನು ಈಗಲೇ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವಳಿಗೆ ಸೀತೆಗೆ ಮೊದಲೇ ಕೋಪ ಬಂದಿದೆ, ಒಲೆ ಉರಿತಾ ಇಲ್ಲ. ಅದಕ್ಕೆ ಅವಳು ತಕ್ಷಣ ಹೇಳ್ತಾಳೆ, ಈ ಹಸಿ ಸೌದೆಯಿಂದ ಅಡುಗೆ ಹೇಗಾಗುತ್ತೆ, ಅಡುಗೆ ಹೇಗೆ ಮಾಡಲಿ ನಾನು? ನೀವು ಬೇಕಾದರೆ ಈ ಹೊಗೆ ಇದೆ ದಂಡಿಯಾಗಿ ತಗೊಳ್ಳಿ, ಈ ಹೊಗೆನೇ ಊಟ ಮಾಡಿ ಅಂತ ಅವಳು ಹೇಳ್ತಾಳೆ. ಆಗ ರಾಮ ಆ ಹೊಗೆಯಲ್ಲಿ ಅವಳ ಹತ್ತಿರ ಹೋಗ್ತಾನೆ, ಹೋಗಿ ನೋಡ್ತಾನೆ. ನೋಡಿದ್ರೆ ಅವಳ ಸುಂದರವಾದ ಮುಖ ಏನಿದೆ ಅದು ಮಸಿ ಹಿಡಿದು ಒಳ್ಳೆ ಮುಸುಡಿಯ ಅವತಾರವನ್ನು ಪಡ್ಕೊಂಡು, ಕರಿಕೋತಿಯ ಅವತಾರದಂತೆ ಅವಳ ಮುಖವಾಗಿ ಹೋಗಿದೆ. ಅದನ್ನು ನೋಡ್ತಾನೆ ರಾಮ. ಅಂತಹ ಒಂದು ಸನ್ನಿವೇಶದಲ್ಲಿಯೂ ಅವನಿಗೆ ನಗು ಬರುತ್ತೆ. ನಗುವನ್ನು ತಡೆಯಲಾರದೆ ಹೊರಗೆ ಬಂದು ಒಳ್ಳೆ ಪಕ್ಕೆಗಳು ಬಿರಿಯೋ ಹಾಗೆ, ಹಳ್ಳೆ ಬಿರಿಯುವ ಹಾಗೆ ಅವನು ನಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಳ್ಳೆ ಬಿರಿಯುವ ಹಾಗೆ ನಗುತ್ತಾ ನಿಂತಿದ್ದ ರಾಮನ ಬಳಿಗೆ ಲಕ್ಷ್ಮಣ ಬರ್ತಾನೆ. ನೋಡ್ತಾನೆ, ಅವನಿಗೂ ಬೆಕ್ಕಸ ಬೆರಗಾಗತ್ತೆ, ಯಾಕೆ ಅಣ್ಣ ಹೀಗೆ ನಗ್ತಾ ಇದ್ದಾನೆಲ್ಲ ಅಂತ. ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದಾಗ ರಾಮ ತಮ್ಮನಿಗೆ ಹೇಳ್ತಾನೆ, ನೋಡು ಲಕ್ಷ್ಮಣ, ಒಳಗೆ ಹೋಗಿ ನೋಡು, ನಿನ್ನ ಅತ್ತಿಗೆಗೆ ಬದಲಾಗಿ ಒಂದು ಹೆಣ್ಣು ಕೋತಿ ಅಲ್ಲಿ ಇದೆ ಅಂತ ಹೇಳ್ತಾನೆ. ಅವನು ಒಂದು ಹೆಣ್ಣು ಕೋತಿ ಇದೆ, ಹೋಗಿ ನೋಡು ಅಂತ ಹೇಳ್ತಾನೆ. ವಾಕ್ಯ ಪೂರ್ತಿ ಮಾಡೋದೇ ಇಲ್ಲ, ನೋಡು ಅಂತ ಹೇಳೋದೇ ಇಲ್ಲ. ಅಲ್ಲಿ ವಾನರಿ ಇದ್ದಾಳೆ ಅನ್ನೋ ಮಾತಿಗೆ ಅವನಿಗೆ ನಗು ತಡಿಲಾರದೆ ಅರ್ಧ ವಾಕ್ಯದಲ್ಲಿಯೇ ನಿಲ್ಲಿಸಿ ಗಹಗಹಿಸಿ ನಗ್ತಾ ಇದ್ದಾನೆ. ಆಗ ಲಕ್ಷ್ಮಣ ಒಳಗೆ ಹೋಗಿ ನೋಡ್ತಾನೆ. ನೋಡಿದ್ರೆ ಅವನಿಗೆ ನಗು ಬರೋದಿಲ್ಲ. ಅದಕ್ಕೆ ಬದಲಾಗಿ ಆ ಒಂದು ಧೂಮ ದೃಶ್ಯವನ್ನು ಕಂಡಾಗ ಅವನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆವಾಗ ತನ್ನ ಅತ್ತಿಗೆಯ ಬಳಿಯಲ್ಲಿ ಕೇಳ್ಕೊಳ್ತಾನೆ, ಎನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ ಅತ್ತಿಗೆ, ಹಸಿಯ ಸೌದೆಯನ್ನು ತಂದ ಅಪರಾಧಿಯನ್ನು ನಾನು ಅಪರಾಧ ಮಾಡಿದೆ, ಅಪರಾಧಿಯಾಗಿದ್ದೇನೆ, ಅದರಿಂದ ನಿಮಗೆ ಇಂತಹ ಕಷ್ಟ ಉಂಟಾಗಿದೆ ಅಂತ ಹೇಳ್ತಾ ಅವನಿಗೆ ತುಂಬ ನೋವಾಗುತ್ತೆ. ತಿರ್ಗಾ ಒಣಗಿದ ಪುಳ್ಳೆಗಳನ್ನು, ಕಟ್ಟಿಗೆಗಳನ್ನು ತಂದು ಒಲೆಯ ಒಳಗೆ ಅಡುಕಿ ಅನಂತರ ಊದುಗೊಳವೆಯಿಂದ ಊದ್ತಾನೆ. ಅದು ಹೇಗಪ್ಪ ಅಂದರೆ ಸುಮ್ಮನೆ ಊದೋದಿಲ್ಲ ಅವನು. ತನ್ನ ಪತ್ನಿ ಊರ್ಮಿಳೆಯನ್ನು, ಹೆಣ್ಣು ಮಕ್ಕಳು ಅಡಿಗೆಗೆ ದೇವತೆಯರವರು, ಹಾಗಾಗಿ ಇಲ್ಲಿ ತನ್ನ ಪತ್ನಿ ಊರ್ಮಿಳೆಯನ್ನು ನೆನೆಸಿಕೊಂಡು ಅವನು ಊದಿದಾಗ ಧಗ್ಗನೆ ಆ ಜ್ವಾಲೆ ಅದು ಚಿಮ್ಮುತ್ತೆ ಹೊರಗಡೆಗೆ ಧೂಮತನುವಿನಿಂದ, ಆ ಹೊಗೆಯ ಶರೀರದಿಂದ, ಆ ಹೊಗೆಯ ದಟ್ಟವಾದ ಶರೀರದ ಮಧ್ಯದಿಂದ ಅದು ಧಗ್ಗನೆ ಆ ಅಗ್ನಿ ಜ್ವಾಲೆ ಹೊರಹೊಮ್ಮೆ ಬರುತ್ತೆ. ಅದು ಹೇಗೆಪ್ಪ ಇತ್ತು ಅಂದರೆ ಮೈಥಿಲಿಯ ಮುಖಪದ್ಮದಿಂದ. ಎಂಥ ಮೈಥಿಲಿಯ ಮುಖಪದ್ಮ? ಚಿಂತಾಮ್ಲಾನ, ಚಿಂತೆಯಿಂದ ಸೊರಗಿ ಹೋಗಿದ್ದಂತಹ ಮೈಥಿಲಿಯ ಮುಖಪದ್ಮದಿಂದಲೂ ಸಹ ಸಂತೋಷಕಾಂತಿ ಒಡನೆಯೇ ಚಿಮ್ಮುತ್ತದೆ. ಅದ ಕಡೆ ಬೆಂಕಿ ಉರಿ ಜ್ವಾಲೆಯನ್ನು ನೋಡ್ತಿದ್ದ ಹಾಗೆಯೇ ಇವಳ ಮುಖ ಬತ್ತಿ ಹೋಗಿತ್ತಲ್ಲ, ಆ ಬತ್ತಿ ಹೋದ ಮುಖದಿಂದ ಸಂತೋಷದ ಒಂದು ಕಾಂತಿ, ನಗೆ, ಬುಗ್ಗೆ ಹೊರಹೊಮ್ಮೆ ಬರುತ್ತೆ. ಇಲ್ಲಿ ಕವಿ ನೋಡಿ ಈ ಒಂದು ಸನ್ನಿವೇಶದಲ್ಲಿ ಅನೇಕ ರಸಭಾವಗಳನ್ನು ತರುವ ಪ್ರಯತ್ನವನ್ನು ಪಟ್ಟಿದ್ದಾನೆ. ಅವಳು ಬೆಳಗ್ಗೆ ಎದ್ದಿದ್ದಾಳೆ, ಹೋಗ್ತಾಳೆ, ಸ್ನಾನ ಮಾಡ್ಕೊಂಡು ಬರ್ತಾಳೆ, ಅದೊಂದು ಪ್ರಶಾಂತವಾದಂಥ ವಾತಾವರಣ. ಆಮೇಲೆ ಅಡುಗೆ ಮನೆಗೆ ಹೋಗ್ತಾಳೆ, ಅಡುಗೆ ಮಾಡೋದಕ್ಕೆ ಹೋಗ್ತಾಳೆ, ಅಲ್ಲಿ ಹೊಗೆ ಹೆಚ್ಚಾಗಿ ಒಲೆ ಉರಿದೆ, ಅಲ್ಲಿ ಅವಳು ಬರುವ ಆ ಒಂದು ಮಾನಸಿಕ ಯಾತನೆಯನ್ನು ಅಲ್ಲಿ ತರ್ತಾರೆ. ಆದರೆ ಆ ಯಾತನೆ ರಾಮನಿಗೆ ನಗೆಬುಗ್ಗಿಯನ್ನು ಉಕ್ಕಿಸುತ್ತೆ. ಆದರೆ ಅದೇ ಒಂದು ಸನ್ನಿವೇಶ ಲಕ್ಷ್ಮಣನಿಗೆ ಒಂದು ಅಪರಾಧಿ ಭಾವನೆಯನ್ನು ಉಂಟು ಮಾಡುತ್ತೆ. ಅಂದರೆ ಈ ಎಲ್ಲ ರಸಗಳು ಅಲ್ಲಿ, ಹಾಸ್ಯ ರಸ ಬರುತ್ತೆ, ಸಂತೋಷ ಇದೆ, ಆಮೇಲಿಂದ ಅಲ್ಲಿ ಅವಳಿಗೆ ಕೋಪ ಸಿಡುಕು ಇದೆ, ಆಮೇಲೆ ಇಲ್ಲಿ ಅಪರಾಧಿ ಪ್ರಜ್ಞೆ, ಅವನಿಗೆ ಒಂದು ನೋವು ಉಂಟಾಗುತ್ತೆ ಲಕ್ಷ್ಮಣನಿಗೆ. ಅನಂತರ ಆ ನಗೆಯ ಬುಗ್ಗೆ ಉಕ್ಕುತ್ತೆ, ಹೇಗೆ ಆ ಜ್ವಾಲೆ ಉಕ್ಕುತ್ತೋ ಈ ಎಲ್ಲ ಭಾವಗಳನ್ನು ಒಬ್ಬ ಸಮರ್ಥನಾದಂತಹ ಕವಿ ಮಾತ್ರ ಕೊಡಬಲ್ಲ. ಅದನ್ನು ರಾಷ್ಟ್ರಕವಿ ಕುವೆಂಪು ಅವರು ಈ ಸನ್ನಿವೇಶದಲ್ಲಿ ಕೊಟ್ಟಿದ್ದಾರೆ. ಮಣಿಯುವೆನು ರಾಮನಡಿದವರೆಗೆ ದಶಶಿರನವಧೆಗಾಗಿಯಲ್ತೂ ಮಂದಾಕಿನಿಯ ತಿಳಿವೊನಲ ಮೀಯುತಿರಲ್ ವರ್ದಿನಂ ತಾಂ ಕಂಡ ದೃಶ್ಯ ಸೌಂದರ್ಯದಿಂದ ಆತ್ಮದರ್ಶನಕ್ಕೇರ್ದ ರಸಸಮಾಧಿಯ ಮಹಿಮೆಗಾಗಿ ಈ ಸನ್ನಿವೇಶ ಮುಗಿದ ಮೇಲೆ ಈ ಅಧ್ಯಾಯದ ಪ್ರಾರಂಭದಲ್ಲಿ ಕವಿಗಳು ಶಾರದೆಯನ್ನು ಸ್ತುತಿ ಮಾಡಿದ್ದರು. ಈಗ ರಾಮನಿಗೆ ನಮನಗಳನ್ನು ಹೇಳ್ತಾ ಇದ್ದಾರೆ, ಅವನ ಅಡಿದಾವರೆಗಳಿಗೆ ನಮಿಸ್ತಾ ಇದ್ದಾರೆ. ರಾಮನ ಅಡಿದಾವರೆಗಳಿಗೆ ನಾನು ನಮಿಸುವೆನು, ಏಕೆ? ಮುಂದೆ ಎಂದೋ ನಡೆಯುವ ರಾವಣನ ಸಂಹಾರಕ್ಕಾಗಿ ಅಲ್ಲ, ಅದಕ್ಕೆ ಬದಲಾಗಿ ಮಂದಾಕಿನಿಯ ತಿಳಿವೊನಲು, ಮಂದಾಕಿನಿ ನದಿ ಹರಿತಾ ಇದ್ದಾಳೆ, ಅದರ ಪ್ರವಾಹದಲ್ಲಿ, ಅದರ ನೀರಿನಲ್ಲಿ, ಸಲೀಲದಲ್ಲಿ ಸ್ನಾನ ಮಾಡ್ತಾ ಅವನು ಒಂದು ದಿವಸ ಇರಬೇಕಾದ್ರೆ ತಾನು ಆ ದೃಶ್ಯ ಸೌಂದರ್ಯದಿಂದ, ಪ್ರಕೃತಿಯ ಅರಮ್ಯವಾದ ದೃಶ್ಯ ಸೌಂದರ್ಯದಿಂದ ಆತ್ಮದರ್ಶನದ ರಸಸಮಾಧಿಗೆ ಅವನು ಮುಳುಗ್ತಾನೆ. ಅಂದರೆ ಹೊರ ಜಗತ್ತಿನ ಒಂದು ಪ್ರಯಾಣದಿಂದ ಒಳ ಜಗತ್ತಿನ ಒಂದು ಅಂತರಂಗದ ಪ್ರಯಾಣಕ್ಕೆ ಅವನು ಸಿದ್ಧನಾಗ್ತಾನೆ. ಅಂತಹ ಸಿದ್ಧಿಯನ್ನು ಪಡೆದ ರಾಮನಿಗೆ ನಾನು ವಂದಿಸುತ್ತೇನೆ, ಅವನು ರಾವಣನನ್ನು ಕೊಲ್ಲುತ್ತಾನೆ ಎನ್ನುವ ಕಾರಣಕ್ಕಲ್ಲ, ಇದು ಕವಿ ಪ್ರಕೃತಿಯಲ್ಲಿಟ್ಟಂತಹ ಒಂದು ಅತೀವ ಪ್ರೇಮವನ್ನು ತೋರಿಸುತ್ತೆ. ಇವರು ಪ್ರಕೃತಿಯ ಕವಿಯೂ ಹೌದು, ಆಧ್ಯಾತ್ಮದ ಕವಿಯೂ ಹೌದು. ಹಾಗಾಗಿ ಪ್ರಕೃತಿಯ ಮೂಲಕ ಆಧ್ಯಾತ್ಮಕ್ಕೆ ಏರಿದಂತಹ ಕವಿ ಕುವೆಂಪು ಇಲ್ಲಿ ರಾಮನನ್ನೂ ಸಹ ಅದೇ ರೀತಿಯಲ್ಲಿ ವರ್ಣಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ದಶರಥಿ ನೋಡುತ್ತಿರೆ ತಾನೆ ಹೊಳೆಯಾದಂತೆ, ತಾನು ಅಡವಿಯಾದಂತೆ, ತಾನೆ ಗಿರಿಯಾದಂತೆ, ತಾನೆ ಬಾನಾದಂತೆ, ತಾನು ಎಲ್ಲಮಾದಂತೆ. ಆರು ತೊಯ್ಯನೆ ತೇಲಿ ಬಂದತ್ತು ಸಾಲ್ಗೊಂಡು, ಪಾಲ್ ಬೆಳ್ಳನೆಯ ಬೆಣ್ಣೆ ನುಣ್ಪಿನೊರ್ಬರಪಮೆನೆ ಬೆಳ್ವಕ್ಕಿ ಬಂತಿ ನೋಡಿದನು ರಸವಶನಾಗುತ್ತ ದಶರಥಿ. ನೋಡುತ್ತಿರೆ ತಾನೆ ತಾನು ಅಡವಿಯಾದಂತೆ ತಾನೆ ಗಿರಿಯಾದಂತೆ ತಾನೆ ಬಾನಾದಂತೆ ತಾನು ಎಲ್ಲಮಾದಂತೆ ಮೇಣೆಲ್ಲವಂ ತನ್ನೊಳ್ ಅಧ್ಯಾತ್ಮಮಾದಂತೆ ಭೂಮಾನುಭೂತಿಂ ಮೈಮರೆದನ ರಸ ಸಿದ್ಧಿ ಪೇಳ್ ರಾಮನಧ್ಯಾತ್ಮಮಂ ಸಕಲ ಲೋಕಕ್ಕೆ ಸಾರ್ವ ಭವ್ಯ ಭಗವತ್ ಸಾಕ್ಷಿಯೈಸಲೆ ಕಿರೀಟೋನ್ನತಂ ರಾಮನಧ್ಯಾತ್ಮಮಂ ಸಕಲ ಲೋಕಕ್ಕೆ ಸಾರ್ವ ಭವ್ಯ ಭಗವತ್ ಸಾಕ್ಷಿಯೈಸಲೆ ಕಿರೀಟೋನ್ನತಂ ರಾಮ ನದಿಯಲ್ಲಿ ಸ್ನಾನ ಮಾಡ್ತಾ ಇರುವಾಗ ಕಂಡಂತಹ ಒಂದು ಬೆಳ್ಳಕ್ಕಿ ಪಂಕ್ತಿ, ಆಕಾಶದಲ್ಲಿ ಹಾರ್ತಕ್ಕಂತಹ ಬೆಳ್ಳಕ್ಕಿಯ ಪಂಕ್ತಿಯನ್ನು ನೋಡಿ ಒಂದು ಆಧ್ಯಾತ್ಮದ ಕಡೆಗೆ ರಾಮ ಹೋದದ್ದನ್ನು ಕವಿಗಳು ಹೇಳ್ತಾರೆ. ಕವಿ ಹೀಗೆ ಬೆಳ್ಳಕ್ಕಿಯ ಪಂಕ್ತಿಯ ಬಗ್ಗೆ ಮನಸೋತಿರುವುದನ್ನು ಅವರು ಇನ್ನೊಂದು ಕವನದಲ್ಲೂ ನಾವು ಕಾಣಬಹುದು. ಹಕ್ಕಿ ಸಾಲು ನೋಡಿ ದೇವರು ರುಜು ಮಾಡಿದನು ಅಂತ ಅವರು ಒಂದು ಕಡೆ ಹೇಳ್ತಾರೆ. ಹಾಗೆ ಬೆಳ್ಳಕ್ಕಿಯ ಸಾಲೆ ರಾಮನನ್ನು ಆಧ್ಯಾತ್ಮದ ಎಡೆಗೆ ಕೊಂಡೊಯ್ಯಿತು ಅನ್ನುವ ಆ ಪ್ರಕೃತಿ ರಮ್ಯ ದೃಶ್ಯವನ್ನು ಕುರಿತು ಇಲ್ಲಿ ವಿವರಿಸುವ ಒಂದು ಔಚಿತ್ಯವನ್ನು ನಾವು ಗಮನವಿಟ್ಟು ನೋಡಬೇಕಾಗುತ್ತೆ. ಹೀಗೆ ಸ್ನಾನ ಮಾಡ್ತಾ ಇದ್ದಾನೆ, ಕಣ್ಣಿಗೆ ಒಳ್ಳೆ ಚೆಲುವಿನ ಬುಗ್ಗೆ ಅದು ಪ್ರವೇಶ ಮಾಡಿತೋ ಎನ್ನುವ ಹಾಗೆ, ಮತ್ತು ಕಾಣಿಕೆ ಅಂದರೆ ಒಂದು ದರ್ಶನದ ಅಂಚಿಂದ ಹಿಡಿದು ಅದು ಹೇಗೆ ಬರ್ತಾ ಇದೆ, ಒಂದು ಬಾನ್ಮುಡಿಯ ಪೊಳೆಯಡಿಯ ಆಕಾಶದ ಮುಡಿಯದು, ಅಲ್ಲಿ ಆಕಾಶದ ಮೇಲೆ, ಇತ್ತ ಕಡೆ ಒಂದು ಪೊಳೆಯಡೆ ನದಿಯ ಒಂದು ಕೆಳಭಾಗ, ಮಧ್ಯದಲ್ಲಿ ಬೆಟ್ಟ ಅದರ ತಡಿಭಾಗ, ಇಂತಹ ಒಂದು ಚಿತ್ರ ಬಿತ್ತಿ ಇರುವಾಗ ಅಲ್ಲಿ ಸಾಲುಗೊಂಡು ಹಕ್ಕಿಯ ಪಾಲ್ ಬೆಳ್ಳನೆಯ ಒಳ್ಳೆ ಹಾಲಿನ ಹಾಗೆ ಬೆಳ್ಳಗೆ ಇರುವ ಏನೋ ಬರೆದಿದೆಯೇನೋ ಆಕಾಶದಲ್ಲಿ ಎನ್ನುವ ರೀತಿಯಲ್ಲಿ ಕಾಣುವ ಬೆಳ್ಳಕ್ಕೆಯ ಸಾಲು ತೇಲಿ ಬರ್ತಾ ಇದೆ. ಅದನ್ನು ಶ್ರೀರಾಮ ನೋಡಿ ಹೊರಗಿನ ಜಗತ್ತಿನಿಂದ ಅಂತರಂಗದ ಜಗತ್ತಿಗೆ ಅವನು ಪರಿವರ್ತಿತನಾಗ್ತಾನೆ, ಆಧ್ಯಾತ್ಮಕ್ಕೆ ಅವನು ಇಳಿತಾನೆ ಅನ್ನೋದು ಇಲ್ಲಿ ಕವಿ ಹೇಳ್ತಾರೆ. ಅಷ್ಟೇ ಅಲ್ಲ, ನೋಡ್ತಾ ನೋಡ್ತಾ ಹೇಗಾಗ್ತಾನೆ ಅವನು, ಹೊರಗಡೆ ಈ ವಸ್ತುಗಳನ್ನೆಲ್ಲ ನೋಡ್ತಾ ಇದ್ದಾನೆ, ಕಡೆಗೆ ಅದೇ ಅವನಾಗಿ ಹೋಗ್ತಾನೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ರಸವಶನಾಗುತ್ತಾ ನೋಡ್ತಾ ಇದ್ದಾನೆ, ಭಾವಪೂರ್ಣವಾಗಿ ಅವನು ನೋಡ್ತಾ ಇದ್ದಾನೆ. ದಾಶರಥಿ ತಾನೇ ಹೊಳೆಯಾಗ್ತಾ ಇದ್ದಾನೆ, ಹೊಳೆ ನೋಡ್ತಾ ಹೊಳೆಯೇ ತಾನಾಗ್ತಾ ಇದ್ದಾನೆ, ಅಡವಿಯನ್ನು ನೋಡ್ತಾ ತಾನೇ ಅಡವಿ ಆಗ್ತಾ ಇದ್ದಾನೆ, ತಾನೇ ಬೆಟ್ಟವಾಗ್ತಾ ಇದ್ದಾನೆ, ತಾನೇ ಆಕಾಶವಾಗ್ತಾ ಇದ್ದಾನೆ, ಎಲ್ಲವೂ ತಾನೇ ಆಗ್ತಾ ಇದ್ದಾನೆ. ಹಾಗಾಗಿ ಅಧ್ಯಾತ್ಮದ ಒಂದು ತನ್ನಲ್ಲಿ ಉದ್ಭವವಾದಂತಹ ಅಧ್ಯಾತ್ಮವೇ ಅದು ಎನ್ನುವ ಹಾಗೆ ಭೂಮಾನುಭೂತಿಯಿಂದ ದೊಡ್ಡದಾದಂತಹ ಅದ್ಭುತವಾದಂತಹ ಮಹಾ ಮಹಿಮೆಯಿಂದ ಕೂಡಿದಂತಹ ಆ ರಸಸಿದ್ಧಿಗೆ ಅವನು ಮೈಮರೆತಿದ್ದಾನೆ. ರಾಮನು ಈ ಆಧ್ಯಾತ್ಮವನ್ನು ಸಕಲ ಲೋಕಕ್ಕೆ ಸಾರುವ ಹಾಗೆ, ಏನು ಭವ್ಯ ಭಗವತ್ ಸಾಕ್ಷಿ ಎನ್ನಲ್, ಭವ್ಯ ಭಗವತ್ ಸಾಕ್ಷಿಯೋ ಎನ್ನುವ ಹಾಗೆ ಕಿರೀಟೋನ್ನತವಾದ, ಅತ್ಯಂತ ಉತ್ಕೃಷ್ಟವಾದ, ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಎತ್ತರದಲ್ಲಿರುವ ಅಧ್ಯಾತ್ಮದ ಸಕಲ ಲೋಕಕ್ಕೆ ಅವನು ಹೇಳ್ತಾ ಇದ್ದಾನೆ, ಸಾಕ್ಷಿಯೋ ಎನ್ನುವಂತೆ ಅದನ್ನು ಬಿತ್ತರಿಸ್ತಾ ಇದ್ದಾನೆ. ಮುಂದಿನ ಭಾಗದಲ್ಲಿ ಪಾದುಕಾ ಪ್ರಕರಣ ಅದು ಪ್ರಸ್ತಾಪವಾಗುತ್ತೆ. ಅಲ್ಲಿಗೆ ಭರತ ಬರುವ, ರಾಮನನ್ನು ಕಾಣುವ ಆ ಪ್ರಸಂಗ ಮಹತ್ವದ ಮೌಲಿಕವಾದ ಅರ್ಥವನ್ನು ಕೊಡುವ ಭಾಗ ಮುಂದೆ ನಿರೂಪಣೆಗೊಳ್ಳುತ್ತೆ.